ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಸ್ಟೇಟ್ಮೆಂಟ್ ಏನಿತ್ತು ಅಂದರೆ, ಈ ಬಿಟ್ಕಾಯಿನ್ ಪ್ರಕರಣ ಏನಿದೆ ಇದು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಯಿಂದ ಮೂರನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಭಾಳ ಜನ ನಿನ್ನೆ ಬಿ ಜೆ ಪಿ ಹಿರಿಯ ನಾಯಕರಿರ್ಬೋದು, ಬೇರೆಯವರಿರ್ಬೋದು ರಿಯಾಕ್ಟ್ ಮಾಡಿದ್ರು. ಭಾಳ ಜನ ವ್ಯಂಗ್ಯ ಕೂಡ ಮಾಡಿದ್ರು. ಭಾಳ ಜನ ಪರ್ಸ್ನಲ್ ಅಟ್ಯಾಕ್ ಕೂಡ ಪ್ರಾರಂಭ ಮಾಡಿದ್ರು. ಇದು ಬಿ ಜೆ ಪಿಯವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಇದು ಯಾವಾಗ ಅವರಿಗೆ ಉತ್ತರ ಇಲ್ಲ, ಯಾವ ಬಗ್ಗೆ ಇಶ್ಯೂ ಬಗ್ಗೆ ಮಾತಾಡಲಿಕ್ಕೆ ಆಸಕ್ತಿ ಇಲ್ಲ ಅಥವಾ ಅವರಿಗೆ ಸರಿಯಾದ ರೀತಿಯಾದಂಥ ಮಾಹಿತಿ ಇಲ್ಲ, ಆವಾಗೇನು ಹೇಳ್ತಾರೆ, ವೈಯಕ್ತಿಕ ವಿಚಾರಗಳಿಗೆ ಪ್ರಸ್ತಾಪ ಮಾಡ್ತಾರೆ. ಇಟ್ಸ್ ಅ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಇದರಲ್ಲಿ ಪ್ರಿಯಾಂಕ್ ಖರ್ಗೆಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಸಂಪೂರ್ಣವಾದಂಥ ಮಾಹಿತಿ ತರಿಸ್ಕೊಂಡು ಮಾತಾಡಿದಾಗ ನೋಡಿದಾಗ ತಿಳ್ಕೊಂಡಾಗ ಗೊತ್ತಾಗುತ್ತೆ ಇದರಲ್ಲಿ ಕಾಂಗ್ರೆಸ್ನವರು ಕೂಡ ಇನ್ವಾಲ್ವ್ ಇದ್ದಾರೆ ಅಂತ. ಅವ್ರು ಮಾತಾಡೋ ಧಾಟಿ ನೋಡಿದರೆ ಇಟ್ ಲುಕ್ ಲೈಕ್ ಸಿ ಎಮ್ ಈಸ್ ಕಾಲಿಂಗ್ ಮೀ ಫಾರ್ ಅ ಸೆಟಲ್ಮೆಂಟ್. ನೀವು ಇದ್ದೀರಾ, ನಾವು ಇದ್ದೀರಾ, ಸೆಟಲ್ ಮಾಡ್ಕೊಳ್ಳೋಣ ಬನ್ನಿ ಅಂದಂಗೆ ಅವ್ರ ಧಾಟಿ ಇತ್ತು. ಅವರು ನಿಜವಾಗೂ ಕಾಂಗ್ರೆಸ್ ಅವರು ಅದರಲ್ಲಿ ಇನ್ವಾಲ್ವ್ ಇದ್ದರೆ ನಮಗೇನೂ ತೊಂದರೆ ಇಲ್ಲ, ತಕರಾರಿಲ್ಲ. ಎಲ್ಲ ಸಿ ಬಿ ಐ, ಇ ಡಿ, ಇಂಟರ್ಪೋಲ್, ಲಾಯಸನಿಂಗು ಎಲ್ಲ ನಿಮ್ಮ ಹತ್ರನೇ ಇದೆ. ಬಹಿರಂಗ ಪಡಿಸ್ಲಿಕ್ಕೆ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೆ. ಆದರೆ ಇನ್ನೊಂದು ವಿಷಯ ಹೇಳ್ತಾರೆ ಒಂದು ಕಡೆ, ಇದೇನು ಅಷ್ಟೇನು ಇಂಪಾರ್ಟೆಂಟ್ ಇಶ್ಯೂ ಇಲ್ಲ, ಇಟ್ಸ್ ಎ ನಾನ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಇದು ನಾನ್ ಇಶ್ಯೂ ಇದ್ದರೆ, ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದರೆ ಪ್ರಧಾನಮಂತ್ರಿ ಹತ್ರ ಹೋಗಿ ಚರ್ಚೆ ಮಾಡೋದು ಅಗತ್ಯ ಏನಿತ್ತು? ಪ್ರಧಾನಮಂತ್ರಿ ಇದ್ರ ಬಗ್ಗೆ ಕೇಳಿಲ್ಲ, ನಾನೇ ಪ್ರಸ್ತಾವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಅವರೇ ತಲೆ ಕೆಡಿಸ್ಕೋಬೇಡ, ನೀವು ಒಳ್ಳೆ ಆಡಳಿತ ಕೊಡು ಅಂತ ಅವರೇ ಹೇಳ್ತಾರೆ. ಇಫ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್, ವೈ ಆರ್ ಯು ವೇಸ್ಟಿಂಗ್ ದ ಪ್ರೈಮ್ ಮಿನಿಸ್ಟರ್ಸ್ ಟೈಮ್? ಅದೇ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಆದಂಥ ಅತಿವೃಷ್ಟಿ ಅನಾವೃಷ್ಟಿಗೆ ಹಣ ಕೇಳ್ಬೋದಾಗಿತ್ತಲ್ಲ, ಸ್ಪೆಷಲ್ ಪ್ಯಾಕೇಜ್ ಕೇಳ್ಬೋದಾಗಿತ್ತಲ್ಲ. ಅದೆಲ್ಲ ಬಿಟ್ಟು ಈ ನಾನ್ ಇಶ್ಯೂ ಬಗ್ಗೆ ಯಾಕೆ ಪ್ರಸ್ತಾವನೆ ಬಂತು? ಯಾಕೆ ಪ್ರೈಮ್ ಮಿನಿಸ್ಟರ್ ಕೇಳಿದ್ರ, ಇವ್ರು ಕೇಳಿದ್ರ? ನಮ್ಗೆ ಗೊತ್ತಿಲ್ಲ, ಈಗ ಪ್ರೈಮ್ ಮಿನಿಸ್ಟರಿಗೆ ಕೇಳಬೇಕು ನಾವು, ಅಷ್ಟು ಆ್ಯಕ್ಸೆಸ್ ನಮಗಿಲ್ಲ. ಸೊ ಇವ್ರು ಹೇಳಿದ್ದೆ ನಂಬಬೇಕು. ಸೊ ಇಫ್ ಇಟ್ ಇಸ್ ಅ ನಾನ್ ಇಶ್ಯೂ, ವೈ ಇಸ್ ಇಟ್ ಡಿಸ್ಕಸಿಂಗ್ ವಿತ್ ಪಿ ಎಮ್? ಎನಿವೇ, ಇವತ್ತು ಪೊನ್ನಣ್ಣನವರು ಮತ್ತು ನಾನು ಕೆಲವು ಫ್ಯಾಕ್ಟ್ಸ್ ಆಫ್ ದ ಕೇಸನ್ನು ನಿಮ್ಮ ಮುಂದೆ ಇಡಬೇಕು ಅಂತ ನಾವು ಇವತ್ತು ಮುಂದೆ ಬಂದಿದ್ದೀವಿ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಇನ್ವೆಸ್ಟಿಗೇಷನ್ ಏನಿದೆ ಇದು ಸತ್ಯ ಹೊರಗೆ ತರಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇಲ್ಲ, ಸತ್ಯವನ್ನು ಮುಚ್ಚಾಕಲಿಕ್ಕೆ ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮದ ಸ್ನೇಹಿತರ ಹತ್ರ ನಂದು ಒಂದೇ ಒಂದು ಕಳಕಳಿಯ ವಿನಂತಿ, ಸ್ವಲ್ಪ ಇದು ಕ್ರೊನಾಲಜಿಕಲಿ ಆಗಿ ಹೇಳ್ತೀನಿ, ದಯವಿಟ್ಟು ತಮ್ಮ ಸಹನೆ ಬೇಕಿದ್ದಕ್ಕೆ, ಯಾಕಂದರೆ ಇದು ಭಾಳ ದೊಡ್ಡ ಹಗರಣ ಇದೆ. ಇಡೀ ರಾಷ್ಟ್ರದಲ್ಲೇ ಮೊದಲನೇ ಹಗರಣ ಇದೆ, ಬಿಟ್ಕಾಯಿಂದು ಇರ್ಬೋದು, ಕ್ರಿಪ್ಟೋ ಕರೆನ್ಸಿದು ಇರ್ಬೋದು. ಟೆಕ್ನಿಕ್ಯಾಲಿಟಿ ಇದೆ, ಸ್ವಲ್ಪ ತಿಳಿಸ್ಲಿಕ್ಕೆ ಸ್ವಲ್ಪ ಸಮಯ ತೊಗೋಬೋದು, ನಿಮ್ಮ ಸಹನೆ ಮತ್ತು ಸಹಕಾರ ಇರಲಿ ಅಂತ ಕೋರ್ತಾ ಇದ್ದೀನಿ. ಇಲ್ಲಪ್ಪ, ನೀವು ದಯವಿಟ್ಟು ನನಗೆ ಅವಕಾಶ ಕೊಡಿ, ಇಂಟರ್ವ್ಯೂನ ಆಗಬೇಡಿ ವೀರೇಂದ್ರ ಅವರೇ. ಮೈ ಓನ್ಲಿ ರಿಕ್ವೆಸ್ಟ್, ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವೆಶ್ಚನ್ಸ್ ಇಫ್ ವಾಟ್ ಎವರ್ ಐ ಆಮ್ ಕೇಪಬಲ್ ಆಫ್. 14 ನವೆಂಬರ್ 2020, ಶ್ರೀಕೃಷ್ಣ ಸನ್ ಆಫ್ ಗೋಪಾಲ್ ರಮೇಶ್ ಅವರು ಶ್ರೀಧರ್ ಪೂಜಾರ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಫ್ ಸಿ ಸಿ ಬಿ ಹೋಟೆಲ್ ಮೌರ್ಯ ರೇಸ್ ಕೋರ್ಸ್ ರೋಡ್ನಲ್ಲಿ ಅಲಾಂಗ್ ವಿತ್ ರಾಬಿನ್ ಖಂಡೇವಾಲ್ ಅವ್ರ ಜೊತೆ ಅವರು ಸರೆಂಡರ್ ಆಗ್ತಾರೆ. ಹೋಟೆಲ್ ಮೌರ್ಯ ರೇಸ್ ಕೋರ್ಸ್ ರೋಡ್. ನಾಲ್ಕು ತಾಸಾಗುತ್ತೆ ಮತ್ತೆ. ಓಕೆ, ಇಟ್ ಡಿಪೆಂಡ್. ನವೆಂಬರ್ 14th, ವಿ ಕ್ಯಾನ್ ಗಿವ್ ಯು ಅ ಕಾಪಿ ಬಟ್ ಇಟ್ಸ್ ಇನ್ ಮೈ ಹ್ಯಾಂಡ್ ರೈಟಿಂಗ್. ಸೊ ಓಕೆ, 14th ನವೆಂಬರ್ 2020, ಶ್ರೀಕೃಷ್ಣ ಸನ್ ಆಫ್ ಗೋಪಾಲ್ ರಮೇಶ್ ಅಲಾಂಗ್ ವಿತ್ ರಾಬಿನ್ ಖಂಡೇವಾಲ್
ಶ್ರೀಧರ್ ಪೂಜಾರ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಸಿ ಸಿ ಬಿ ಅವರಿಗೆ ಸರೆಂಡರ್ ಆಗ್ತಾರೆ ಹೋಟೆಲ್ ಮೌರ್ಯದಲ್ಲಿ ರೇಸ್ ಕೋರ್ಸ್ ರೋಡ್. 3 ದಿನ ಇದ್ರ ಬಗ್ಗೆ ಯಾವ ರಿಪೋರ್ಟಿಂಗೂ ಆಗೋದಿಲ್ಲ, ಯಾವ ದಾಖಲೆಯನ್ನು ಕೂಡ ದರ್ಜ್ ಮಾಡೋದಿಲ್ಲ. 17 ನವೆಂಬರ್ 2020 he is shown to be arrested in crime number 91/2020 and sent to police custody till 30th November in CCB office. 14 dina custody kalustare. Iga crime number 91/2020 yav crime andre idu ಶೈಲಜಾ ಆಫ್ ಎಸ್ ಕೆ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಇ ಪ್ರೊಕ್ಯೂರ್ಮೆಂಟ್ ಸೆಲ್, ಇವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅನಾನಿಮಸ್ ಯಾರೋ ಹ್ಯಾಕರು ನಮ್ಮ ಇ ಪ್ರೊಕ್ಯೂರ್ಮೆಂಟ್ ಸೆಲ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಇದನ್ನು ದಯವಿಟ್ಟು ತನಿಖೆ ಮಾಡಿ ಅಂದ್ಬಿಟ್ಟು. ಸೊ ಇದರ ಅಡಿನಲ್ಲಿ ಅವರಿಗೆ ಮೊದಲನೇ ಶ್ರೀಕಿಗೆ 14 ದಿನ ಕಸ್ಟಡಿ ತಗೋತಾರೆ. ಈ ಶೈಲಜಾ ಅಂದ್ಬಿಟ್ಟು ಎಸ್ ಕೆ ಫೈನಾನ್ಷಿಯಲ್ ದೇ ವರ್ಕ್ ವಿತ್ ದ ಇ ಪ್ರೊಕ್ಯೂರ್ಮೆಂಟ್ ಸೆಲ್. ಸಾರಿ ದಯವಿಟ್ಟು ಕ್ಷಮಿಸ್ಬೇಕು, ಕಂಪ್ಲೇನೆಂಟು ಇಲ್ಲ ಸರ್. ಇದಕ್ಕೆ 91 ಶೈಲಜಾ ಸೊ ಇದು ಶ್ರೀಧರ್ ಪೂಜಾರೆ ಕೊಡ್ತಾರೆ ಕಂಪ್ಲೇಂಟ್. ಸೊ ಇದು 14 ದಿನ ಕಸ್ಟಡಿ ಆಗುತ್ತೆ. ಈ ಕಸ್ಟಡಿ ಮುಗಿತಾ ಇದ್ದಂಗೆ 2 ಡಿಸೆಂಬರ್ 2020 ಮತ್ತೊಮ್ಮೆ ಕ್ರೈಮ್ ನಂಬರ್ 153/2020 ಅವರಿಗೆ ಮತ್ತೆ ಇದರಲ್ಲಿ ರಿಮಾಂಡಿಗೆ ತಗೋತಾರೆ 12 ದಿನ ಕಸ್ಟಡಿಗೆ. ಕ್ರೈಮ್ ನಂಬರ್ 153 ಅಂದರೆ ಇದರಲ್ಲೇನಿದೆ, ಶ್ರೀಕಿ ಎಂಬ ವ್ಯಕ್ತಿ ವಿದೇಶದಿಂದ ಹೈಡ್ರೋ ಗಾಂಜವನ್ನು ಬಿಟ್ಕಾಯಿನ್ ಮೂಲಕ ತರಿಸಿ ಇಲ್ಲಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಯಾರಿಗೋಸ್ಕರನೂ ಲೈಸನ್ಸ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಈ ಕೇಸ್ನಲ್ಲಿ 12 ದಿನ ಕಸ್ಟಡಿ ತಗೋತಾರೆ. ಈ ಹೈಡ್ರೋ ಗಾಂಜಾ 14 ಡಿಸೆಂಬರು ಅಂದರೆ ಈ 12 ದಿವಸ ಕಸ್ಟಡಿ ಮುಗಿತಾ ಬಂದಂಗೆ ಅವರಿಗೆ ಮತ್ತೊಮ್ಮೆ ಶ್ರೀಕಿಗೆ ಕ್ರೈಮ್ ನಂಬರ್ 287/2020 ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ 28 ಡಿಸೆಂಬರ್ ತನಕ, ಅಡಿಷ್ನಲ್ ಜುಡಿಷಿಯಲ್ ಕಸ್ಟಡಿ ಟಿಲ್ January 7 ತನಕ 14 ಡೇಸ್ ಕಸ್ಟಡಿನಲ್ಲಿ ಇಟ್ಕೋತಾರೆ. ಈ ಕ್ರೈಮ್ ನಂಬರ್ 287ನಲ್ಲಿ ಏನಿದೆ ಅಂದರೆ ಪ್ಯಾಸಿಫಿಕ್ ಗೇಮಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಅವ್ರದ್ದಾದಂಥ ಗೇಮಿಂಗ್ ವೆಬ್ಸೈಟ್ ಆದ ಕೆಸಿನೋ 143 ಆ್ಯಂಡ್ ಪೋಕರ್ ಸೆಂಟ್ ಅಂತ ಎರಡು ಏನು ಆನ್ಲೈನ್ ಗೇಮಿಂಗ್ ವೆಬ್ಸೈಟ್ ಇದೆ, ಇದರಲ್ಲಿ ಅವರು ಹ್ಯಾಕ್ ಮಾಡಿ ಅಕ್ರಮವಾಗಿ ಹಣ ಗಳಿಸಿದ್ದಾರೆ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಹೋಗ್ತದೆ. ಇದು ಮತ್ತೊಂದು ಕಂಪ್ಲೇಂಟ್ 287. ಎಸ್ ಎಸ್ ಎಸ್, ಇದು ಪೆಸಿಫಿಕ್ ಗೇಮಿಂಗ್ ಅವ್ರು ಕೊಟ್ಟಿರೋದು. ಈ ಕಸ್ಟಡಿ ಮುಗಿತಾ ಇದ್ದಂಗೆ, 14 ದಿನ ಕಸ್ಟಡಿ ಮುಗಿತಾ ಇದ್ದಂಗೆ ಮತ್ತೊಮ್ಮೆ ಪೊಲೀಸರು ಶ್ರೀಕಿಗೆ ಕ್ರೈಮ್ ನಂಬರ್ 45/2020 ಮತ್ತೊಮ್ಮೆ ಅವನಿಗೆ 14 ದಿನ ಕಸ್ಟಡಿನಲ್ಲಿ ಇಟ್ಕೋತಾರೆ. ಸೊ ದೇ ಫೈಲ್ ಒನ್ ಮೋರ್ ಕೇಸ್, ಕ್ರೈಮ್ ನಂಬರ್ 45/20. ಇದನ್ನು ಶ್ರೀಧರ್ ಪೂಜಾರ್ ಅವರೇ ಕಂಪ್ಲೇಂಟ್ ಮಾಡ್ತಾರೆ, 14 ಡೇಸ್ ಕಸ್ಟಡಿ. ಇಲ್ಲಿ ಬಿಟ್ಕಾಯಿಂದು ಪ್ರಸ್ತಾವನೆ ಆಗುತ್ತೆ. ಅವ್ರು ಏನು ಹೇಳ್ತಾರೆ ಜಸ್ಟ್ ಒಂದು ಪ್ಯಾರಾ ಓದ್ಬಿಡ್ತೀನಿ. ಅಲ್ಲದೆ ಬಿಟ್ಕಾಯಿನ್ ಖಾತೆದಾರರ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ಈ ಖಾತೆಯಲ್ಲಿರುವ ಬಿಟ್ಕಾಯಿನ್ ಅಕ್ರಮವಾಗಿ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ನಂತರ ಬೇರೆ ಬೇರೆ ಖಾತೆಗೆ ಬಿಟ್ಕಾಯಿನ್ಗಳನ್ನು ಮಾರಾಟ ಮಾಡಿ ಅವರಿಂದ ವಿವಿಧ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿಕೊಂಡು ಪಡೆಯುವುದು ಹಾಗೂ ಹವಾಲಾ ಮುಖಾಂತರ ಹಣ ತರಿಸಿಕೊಂಡು ಪಡೆದುಕೊಂಡಿರುವುದು ಕಂಡು ಬಂದಿದೆ. ಅಂದರೆ ಬಿಟ್ಕಾಯಿನ್ ಟ್ರಾನ್ಸ್ಫರ್ ಇರ್ಬೋದು, ಬಿಟ್ಕಾಯಿನ್ ಎಕ್ಸ್ಚೇಂಜ್ ಇರ್ಬೋದು, ಅಲ್ಲದೆ ಬಿಟ್ಕಾಯಿನನ್ನು ಏನು ಸಂಪಾದನೆ ಆಗುತ್ತೆ ಅದನ್ನು ಹವಾಲಾ ಥ್ರೂ ಕ್ಯಾಶಿಗೆ ಟ್ರಾನ್ಸ್ಫರ್ ಮಾಡಿರೋದು ಕೂಡ ಕಂಡು ಬಂದಿದೆ ಅಂದ್ಬಿಟ್ಟು
ಇದು 45 ಕ್ರೈಮ್ ನಂಬರ್ 45 2020 ಹೇಳ್ತಾರೆ. ಇದು ಈಗ ಇಂಟ್ರೆಸ್ಟಿಂಗ್ ಇದಿಷ್ಟ ಇದಿಷ್ಟು ಕೇಸಸ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಇಲ್ಲಿ ಯಾವಾಗಲೂ ಕೂಡ ಪೂಜಾ ಇನ್ವೆಸ್ಟಿಗೇಟ್ ಶ್ರೀಧರ್ ಪೂಜಾರ್ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ಸಿ ಸಿ ಬಿ ಅಲ್ವಾ ಸರ್ ಸಿ ಸಿ ಬಿ ಸೊ Date numbers for crime 287. 45 is 23 plus 23rd December 2020. Sridhar Pujara, Arvind Balkrishna. Sir, Aditya Kuris, Mike on mode, please. Yes, Kedidi, 287. Na? is 19-11-2020. 19-11-2020 ಮುಂದುವರಿಬೋದಾ? ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಕಾಣ್ಬರ್ತಾ ಇದೆ ಅಂದರೆ, ಜಸ್ಟ್ ವೆನ್ ಹಿಸ್ ಕಸ್ಟಡಿ ಈಸ್ ಕಮಿಂಗ್ ಟು ಅನ್ ಎಂಡ್ ಮತ್ತೊಂದು ಕೇಸ್ ಹಾಕ್ತಾರೆ. ಇದೆಲ್ಲ ಕೇಸು ಒಟ್ಟಿಗೆ ಹಾಕೋದಿಲ್ಲ, ಕಸ್ಟಡಿಗೆ ತಗೋತಾರೆ. ಯಾವಾಗ ಕಸ್ಟಡಿ ಡೇಟ್ ಹತ್ತಿರ ಬರ್ತಾ ಇದೆ ಅಥವಾ ಲಾಸ್ಟ್ ಡೇ ಇದ್ದಾಗ ಮತ್ತೊಮ್ಮೆ ಕಸ್ಟಡಿ ಎಕ್ಸ್ಟೆನ್ಷನ್ಗೆ ಹೊಸ ಕೇಸ್ಗಳು ಹಾಕ್ತಾರೆ. ನಾಟ್ ದ ಸೇಮ್ ಕೇಸಸ್. ಇದು ಇದು ಯಾಕೆ ಮಾಡಿದಾರೆ ಅಂತ ಸ್ಪಷ್ಟವಾದಂಥ ಉತ್ತರ ಅಧಿಕಾರಿಗಳು ಕೊಡಬೇಕು. ಈಗ ಇನ್ನು ಮುಂದುವರೆದು 8th January 2021ಗೆ ಫಸ್ಟ್ ಪಂಚನಾಮ ಇನ್ ಕ್ರೈಮ್ ನಂಬರ್ 45/2020 ಬರುತ್ತೆ. ಫಸ್ಟ್ ಪಂಚನಾಮ ಹೊರಗೆ ಬರುತ್ತೆ. ಫಸ್ಟ್ ಪಂಚನಾಮ ಏನಂದರೆ, ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಪಂಚನಾಮ ಡಾಕ್ಯುಮೆಂಟು, ನಂದಲ್ಲ, ನಾನು ಸೃಷ್ಟಿ ಮಾಡಿರೋದಲ್ಲ. ಇಟ್ಸ್ ಅ ವಾಟ್ ಈಸ್ ಸಬ್ಮಿಟೆಡ್. ಬರೇ ಒಂದು 4 ಲೈನ್ ಓದ್ತೀನಿ ನೋಡಿ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ಡ್ ಅಸ್ ದಟ್ ವಿ ಹ್ಯಾಡ್ ಟು ವಿಟ್ನೆಸ್ ದ ಪಂಚನಾಮ ಪ್ರೊಸೀಡಿಂಗ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ರಿಕವರಿ ಫ್ರಮ್ ಶ್ರೀಕೃಷ್ಣ ರಮೇಶ್ AKA ಶ್ರೀಕಿ, ಹೂ ಹ್ಯಾಸ್ ಬೀನ್ ಅ ಹ್ಯಾಕರ್ ಆ್ಯಂಡ್ ಹ್ಯಾಸ್ ಹ್ಯಾಕ್ಡ್ ವೇರಿಯಸ್ ವೆಬ್ಸೈಟ್ಸ್ ಆ್ಯಂಡ್ ಬಿಟ್ ಕಾಯಿನ್ ಎಕ್ಸ್ಚೇಂಜಸ್ ಇನ್ ದ ಪಾಸ್ಟ್ ಆ್ಯಂಡ್ ಹ್ಯಾಡ್ ಕ್ರಿಪ್ಟೋ ಕರೆನ್ಸಿ ಇನ್ ಹಿಸ್ ಪೊಸಿಷನ್ ಆ್ಯಂಡ್ ದ ಸೇಮ್ ಹ್ಯಾಡ್ ಟು ಬಿ ಸೀಸ್ಡ್ ಆ್ಯಂಡ್ ಕೆಪ್ಟ್ ಇನ್ ಕಸ್ಟಡಿ ಫಾರ್ ಇನ್ವೆಸ್ಟಿಗೇಷನ್ ಆ್ಯಂಡ್ ರಿಕವರಿ ಪರ್ಪಸಸ್ ಫಾರ್ ವಿಚ್ ವಿ ಹ್ಯಾವ್ ಅಗ್ರೀಡ್ ಟು ಅಸಿಸ್ಟ್ ದೇಮ್ ಇನ್ ದ ಪ್ರೋಸೆಸ್ ಆ್ಯಂಡ್ ದ ಪಂಚಾಸ್ ಹ್ಯಾವ್ ಅಗ್ರೀಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪಂಚನಾಮ. ಇಲ್ಲಿ ಪಂಚನಾಮಗೆ ಯಾರಿಗೆ ಕರೀತಾರೆ? 31 ಬಿಟ್ಕಾಯಿನ್ ಅಂತ ಏನು ಹೇಳ್ತಾರಲ್ವಾ ಸಿಕ್ಕಿದೆ ಅಂತ, 31.8 ಸಿಕ್ಕಿದೆ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, 31 ಬಿಟ್ಕಾಯಿನನ್ನು ನಾವು ಸೇಫ್ ಕಸ್ಟಡಿಗೆ ತೊಗೋಬೇಕು. ಆ ಸೇಫ್ ಕಸ್ಟಡಿಗೆ ನಾವು ಪಂಚನಾಮ ಮಾಡಬೇಕು ಅಂದರೆ, ಪ್ರೊಸೆಸಿಗೆ ಪಂಚನಾಮ ಮಾಡಿಸ್ಬೇಕು. ಅದಕ್ಕೆ ಯಾರಿಗೆ ಕರೆಸ್ತಾರೆ ಗೊತ್ತಾ ತಮಗೆ? 31 ಬಿಟ್ಕಾಯಿನ್ಸ್ ವರ್ತ್ 9 crores ಅಂತ ಪೊಲೀಸವರೇ ಹೇಳಿರೋದು. 9 crore ಮೌಲ್ಯದ ಬಿಟ್ಕಾಯಿನ್ ಪಂಚನಾಮ ಮಾಡಿಸ್ಲಿಕ್ಕೆ ಜೂನಿಯರ್ ಲೈನ್ ಮ್ಯಾನಿಗೆ ಕರೆಸ್ತಾರೆ, ಮತ್ತು ಪವರ್ ಮ್ಯಾನಿಗೆ ಕರೆಸ್ತಾರೆ. ಫ್ರಮ್ HSR ಡಿವಿಷನ್ನು, ಒಂದು ಲೈನ್ ಮ್ಯಾನಿಗೆ, ಒಂದು ಪವರ್ ಮ್ಯಾನಿಗೆ, ಫಾರ್ ಸಚ್ ಆ್ಯನ್ ಇಂಪಾರ್ಟೆಂಟ್ ಕೇಸ್. ಯಾವುದು? ಟೆಕ್ ಪಂಚನಾಮ ಮಾಡಿಸ್ಲಿಕ್ಕೆ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು ಅಂತ ನಮಗೆ ಭಾಳ ಕಷ್ಟಪಟ್ಟು ಅರ್ಥ ಆಗ್ತಾ ಇದೆ. ಡಿಜಿಟಲ್ ವಾಲೆಟ್ ಅಂದರೆ ಏನಂತ ಈಗ ಅರ್ಥ ಆಗ್ತಾ ಇದೆ. ಅನ್ನೇಮ್ಡ್ ವಾಲೆಟ್ಸ್ ಅಂದರೆ ಏನಂತ ಆಗ್ತಾ ಇದೆ. ಕರೆನ್ಸಿ ಎಕ್ಸ್ಚೇಂಜಸ್ ಅಂದರೆ ಏನು ಅರ್ಥ ಆಗ್ತಾ ಇದೆ? ಪಾಪ ಇಂಥವ್ರಿಗೆ ತಂದು ಇವರಿಗೆ ಪಂಚನಾಮಕ್ಕೆ ಸಾಕ್ಷಿ ಹೇಳೋಕ್ಕೆ ಹೇಳ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಈ 31 coin ನಾವು ವಶ ಪಡಿಬೇಕಂದ್ರೆ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು. ವಿಟ್ನೆಸ್ ಆಗಿ ಕರೆಸ್ತಾರೆ ಪಂಚನಾಮ ಮಾಡೋಕ್ಕೆ. ಪಂಚನಾಮ ಏನಂದರೆ,
ಆ 31.8 ಬಿಟ್ಕಾಯಿನ್ ಏನು ಸಿಗುತ್ತಲ್ವಾ 31 ಬಿಟ್ಕಾಯಿನ್ಗಳು ನಾವು ಸೇಫ್ ಕಸ್ಟಡಿಗೆ ತಗೋಬೇಕು ಅಂದರೆ ಅದರದ್ದು ಪಾಸ್ವರ್ಡ್ ಚೇಂಜ್ ಮಾಡಬೇಕು. ಆ ಪಾಸ್ವರ್ಡ್ ಚೇಂಜ್ ಮಾಡಬೇಕಕ್ಕೆ ಸಾಕ್ಷಿ ಬೇಕು ನಮಗೆ ಅಂದ್ಬಿಟ್ಟು ಇವ್ರು ಕರೆಸೋದು. ಸೊ ಅವ್ರೇನು ಹೇಳ್ತಾರೆ ಪಾಸ್ವರ್ಡನ್ನು ಅವರು ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಗ್ರೂಪ್ ಸೈಬರ್ ಐ ಡಿ ಟೆಕ್ನಾಲಜಿ ಅಂದ್ಬಿಟ್ಟು ಒಂದು ಸಂಸ್ಥೆಗೆ ಕರ್ತಾರೆ. ಅಪರೆಂಟ್ಲಿ ದೇ ಆರ್ ಸೈಬರ್ ಎಕ್ಸ್ಪರ್ಟ್ಸ್, ಈ ಕ್ರಿಪ್ಟೋನಲ್ಲಿ ಅವ್ರು ಎಕ್ಸ್ಪರ್ಟ್ಸ್ ಅಂತ ಇದ್ದಾರೆ. ಯಾವ ಮಾನದಂಡದ ಮೇಲೆ ಅವ್ರಿಗೆ ಕರೆಸಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ. ಆದರೆ ಅವರು ಕೂಡ ಹೇಳ್ತಾರೆ ಈ ವಾಲೆಟನ್ನು ಪಾಸ್ವರ್ಡನ್ನು ನಾವು ಚೇಂಜ್ ಮಾಡಿಬಿಟ್ಟಿದ್ದೀವಿ, ಅದು ಒಂದು ಪೇಪರ್ನಲ್ಲಿ ಬರೆದ್ಬಿಟ್ಟು ಸೀಲ್ ಮಾಡಿ ವ್ಯಾಕ್ ಸೀಲ್ ಹಾಕಿ ಇನಿಷಿಯಲ್ಲು SS ಅಂತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಹ್ಯಾಂಡ್ ಓವರು ಪೊಲೀಸ್ ಅವ್ರಿಗೆ ಮಾಡ್ತಾರೆ. ಸೊ ಇದು ಮೊದಲನೇ ಪಂಚನಾಮ. ಇದಾದ ನಂತರ ಏನಾಗುತ್ತೆ, 11th January 2021 ಶ್ರೀಕೃಷ್ಣಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಅಷ್ಟರಲ್ಲಿ ಗೋಪಾಲ್ ರಮೇಶ್ ಅವರು ಯಾರು ಶ್ರೀಕಿ ಅವರ ತಂದೆ, ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂಡರ್ ಸೆಕ್ಷನ್ 191C. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಅವ್ರ ಅಪ್ಲಿಕೇಶನ್ ನೋಡಬೇಕು, ಬಹಳ ನಿಮಗೆ ಆಶ್ಚರ್ಯ ಆಗ್ಬೋದು. ದ ಪೆಟಿಷನರ್ ಅಗೇನ್ ಕೊನೆಯ ಒಂದು ಕಾರ ಓದ್ತಾ ಇದ್ದೀವಿ. ದ ಪೆಟಿಷನರ್ ಬೀಯಿಂಗ್ ದ ಫಾದರ್ ಆಫ್ ದ ಅಕ್ಯೂಸ್ಡ್ ದಟ್ ಹೀ ಹ್ಯಾಸ್ ಕ್ರೆಡಿಬಲ್ ಅಂಡ್ ರಿಲಯಬಲ್ ಇನ್ಫಾರ್ಮೇಶನ್ ದಟ್ ದ ರೆಸ್ಪಾಂಡೆಂಟ್ಸ್ ಅಟ್ ದ ಬಿಹೆಸ್ಟ್ ಅಂಡ್ ಅನ್ಲಾಫುಲ್ ಆರ್ಡರ್ಸ್ ಹ್ಯಾವ್ ಬೀನ್ ಅಡ್ಮಿನಿಸ್ಟ್ರೇಟ್ ದ ಪೆಟಿಷನರ್ ಸನ್ ಶ್ರೀಕೃಷ್ಣ ವಿತ್ ಎಕ್ಸೆಸಿವ್ ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ಸ್ಪೆಸಿಫಿಕಲಿ ಆಲ್ಪ್ರೋಝೋಲಮ್ ವಿಚ್ ಇಸ್ ಅ ಪ್ರೋಹಿಬಿಟೆಡ್ ಡ್ರಗ್ ಅಂಡ್ ದೇರ್ಫೋರ್ ಸಾಟ್ ಕಾಗ್ನಿಸೆನ್ಸ್ ಟು ಬಿ ಟೇಕನ್ ಅಗೇನ್ಸ್ಟ್ ಆಲ್ ಆಫಿಷಿಯಲ್ಸ್ ಹೂ ಹ್ಯಾವ್ ಕಮಿಟೆಡ್ ವೇರಿಯಸ್ ಒಫೆನ್ಸಸ್ ಅಂಡರ್ ದ NDPS ಆಕ್ಟ್ ಆಸ್ ಆಲ್ಸೋ ಅಂಡರ್ ದ IPC. ಅಪ್ಲಿಕೇಶನ್ ಕೊಡ್ತಾರೆ ಮ್ಯಾಜಿಸ್ಟ್ರೇಟಿಗೆ, ಶ್ರೀಕಿ ಅವ್ರ ತಂದೆ ನನ್ನ ಮಗನಿಗೆ ಅಧಿಕಾರಿಗಳು ಜೈಲ್ನಲ್ಲಿದ್ದಾಗ ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಮಾದಕ ವಸ್ತುಗಳು ಕೊಡ್ತಾ ಇದ್ದಾರೆ, ಅವರೇ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಆಲ್ಪ್ರೋಝೋಲಮ್ ಅಂತ. ಇದು ಪ್ರಿಸ್ಕ್ರೈಬ್ಡ್ ಡ್ರಗ್, ಇಟ್ ಇಸ್ ನಾಟ್ ಅವೈಲೇಬಲ್ ಅಕ್ರಾಸ್ ದ ಕೌಂಟರ್. ಮೆಡಿಕಲ್ ಶಾಪಿಗೆ ಹೋಗಿ ಕೇಳಿದ್ರೆ ಕೊಡೋರಲ್ಲ, ಪ್ರಿಸ್ಕ್ರಿಪ್ಷನ್ ಇರಬೇಕು ಡಾಕ್ಟರ್ದು. ಮತ್ತೆ ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ಅಂದ್ರೆ ಏನರ್ಥ? ಮ್ಯಾಜಿಸ್ಟ್ರೇಟ್ ಅವರು ನೆಕ್ಸ್ಟ್ ಅವ್ರಿಗೆ ಕೇಳ್ತಾನೆ ಶ್ರೀಕಿ 11th January, ಏನಪ್ಪ ನೀನು ಕಸ್ಟಡಿನಲ್ಲಿ ಇದ್ದಾಗ ನೀನು ಈ ಆಲ್ಪ್ರಾಝೋಲಮ್ ಅನ್ನ ನೀನು ಸೇವಿಸಿದ್ಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ. ಇಟ್ ಇಸ್ ಹೀ ಹಿಮ್ಸೆಲ್ಫ್ ಟೆಲ್ಸ್ ಇಟ್ ಟು ದ ಮ್ಯಾಜಿಸ್ಟ್ರೇಟ್ ದಟ್ ಯಸ್ ಐ ಹ್ಯಾವ್ ಬೀನ್ ಗಿವನ್ ಡ್ರಗ್ಸ್, ಐ ಹ್ಯಾವ್ ಬೀನ್ ಗಿವನ್ ಆಲ್ಪ್ರಾಝೋಲಮ್. ಹೇಗೆ ಇದು ಸಾಧ್ಯ? ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಪೊಲೀಸವರೇ ಕೊಡ್ತಾ ಇದ್ದಾರೆ ಅಂತ ಅವ್ರ ತಂದೆಯವರು ಹೇಳ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಫೈಲ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಅವ್ರು ಕೇಳ್ತಾರೆ, ಅವರು ಒಪ್ಕೋತಾರೆ. ಅದಾದ್ಮೇಲೆ ಟೇಕಿಂಗ್ ದಟ್ ಇನ್ ಟು ಕನ್ಸಿಡರೇಷನ್ ಮ್ಯಾಜಿಸ್ಟ್ರೇಟ್ ಅವರು ಇವ್ರದ್ದು ಬ್ಲಡ್ ಸ್ಯಾಂಪಲ್ ಮತ್ತು ಯೂರಿನ್ ಸ್ಯಾಂಪಲ್ ತಗೋಬೇಕು ಅಂತ ಹೇಳ್ತಾರೆ ಶ್ರೀಕಿ 11th January. ಈಗ ಅವ್ರೇನ್ ಹೇಳ್ತಾ ಇರೋದು, ಅಧಿಕಾರಿ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ, ನನಗೆ ಮಾಹಿತಿ ಇದೆ ಅಂತ ಅವ್ರ ತಂದೆ ಹೇಳ್ತಾರೆ. ಆಯ್ತಾ, ಅದಾದ್ಮೇಲೆ ಮ್ಯಾಜಿಸ್ಟ್ರೇಟ್ ಅವ್ರು ಕೇಳ್ತಾರೆ, ಆಸ್ ಪರ್ ದ ರಿಕ್ವೆಸ್ಟ್ ಆಫ್ ದ ಲರ್ನೆಡ್ ಕೌನ್ಸಿಲ್ ಫಾರ್ ಅಕ್ಯೂಸ್ಡ್, ಅಗೇನ್ ಕೋರ್ಟ್ ಕ್ವೆಶ್ಚನ್ ದ ಅಕ್ಯೂಸ್ಡ್, ಹ್ಯಾವ್ ಯು ಕನ್ಸ್ಯೂಮ್ಡ್ ಆಲ್ಪ್ರೋಝೋಲಮ್? ಟು ರಿಪ್ಲೈ ದಿಸ್ ಕ್ವೆಶ್ಚನ್, ಅಕ್ಯೂಸ್ ಸಬ್ಮಿಟೆಡ್ ದಟ್ ಹಿ ಹ್ಯಾಡ್ ಆಲ್ಪ್ರೋಝೋಲಮ್ ಡ್ಯೂರಿಂಗ್ ಪೊಲೀಸ್ ಕಸ್ಟಡಿ. ಅಂದ್ರೆ ಅವ್ರು ಪೊಲೀಸ್ ಕಸ್ಟಡಿನಲ್ಲಿ ಅವ್ರು ಹೊರಗಡೆ ಹೋಗಿ ತರಕ್ಕಾಗಲ್ಲ, ಪ್ರಿಸ್ಕ್ರಿಪ್ಷನ್ ತರಕ್ಕಾಗಲ್ಲ, ಮೆಡಿಸಿನ್ ಇದು ಡ್ರಗ್ ತರಕ್ಕಾಗಲ್ಲ, ಮತ್ತೆ ಹೇಗೆ ಸಿಗ್ತಾ ಇದೆ? ಈಗ ಯೂರಿನ್ ಟೆಸ್ಟ್ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿ ಅಂತ ಇವ್ರು ಕಳಿಸ್ಕೊಟ್ರೆ ವಿಕ್ಟೋರಿಯಾನಲ್ಲಿ, ಇವ್ರು ಹೋಗಿರೋದು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾ ಮಹಾ
ವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹೋಗ್ತಾರೆ. ಅಲ್ಲಿ ಬಹಳ ಪೆಕ್ಯುಲಿಯರ್ ಆಗಿ ಕೇಳೋದೇನು ಗೊತ್ತಾ, ಇವರು ಪೇಷಂಟ್ ನೀಡ್ ಸ್ಟಮಕ್ ವಾಶ್ ಟು ರೂಲ್ ಔಟ್ ಪಾಯ್ಸನಿಂಗ್ ನಂಬರ್ ಒನ್ ಪಾಯಿಂಟ್, ನಂಬರ್ ಟೂ ನೀಡ್ಸ್ ಯೂರಿನ್ ಅಂಡ್ ಬ್ಲಡ್ ಆಪ್ರೋಟೋಕ್ಲೋಸಮ್ ಲೆವೆಲ್ ಟು ಬಿ ಅಸೆಸ್ಡ್ ಪೇಷಂಟ್ ರೆಫರ್ ಟು ಸಿಎಂಒ ವಿಕ್ಟೋರಿಯಾ ಹಾಸ್ಪಿಟಲ್. ಈಗ ಸಿಸಿಬಿಯಲ್ಲಿ ಇರ್ಬೋದು ಅಥವಾ ಬೇರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬ್ಲಡ್ ಸ್ಯಾಂಪಲ್ ಯೂರಿನ್ ಸ್ಯಾಂಪಲ್ ಎಲ್ಲಿ ತರಬೇಕಂತ ಗೊತ್ತಿಲ್ವಾ? ಆಮೇಲೆ ಹೂ ಇಸ್ ಸಜೆಸ್ಟಿಂಗ್ ಸ್ಟಮಕ್ ವಾಶ್ ಟು ರೂಲ್ ಔಟ್ ಪಾಯ್ಸನಿಂಗ್ ಅಂದ್ರೆ ಏನರ್ಥ? ಅಂದ್ರೆ ವಾಸ್ ಹಿ ಬೀಯಿಂಗ್ ಪಾಯ್ಸನ್ಡ್ ವೆನ್ ಹಿ ವಾಸ್ ಇನ್ ಪೊಲೀಸ್ ಕಸ್ಟಡಿ? ಸ್ಟಮಕ್ ವಾಶ್ ಏನಕ್ಕೆ ಅಗತ್ಯ ಆಯ್ತು? ಮ್ಯಾಜಿಸ್ಟ್ರೇಟ್ ಅವರು ಕ್ಲಿಯರ್ ಆಗಿ ಒಂದ್ ಲೈನ್ ಅಲ್ಲಿ ಹೇಳಿದ್ದಾರೆ ಬ್ಲಡ್ ಯೂರಿನ್ ಸ್ಯಾಂಪಲ್. ಸ್ಟಮಕ್ ವಾಶ್ ಯಾಕಬೇಕಾಗಿತ್ತು ಅದು ಗೊತ್ತಿಲ್ಲ. ಆಮೇಲೆ ಅವ್ರು ಏನ್ ಹೇಳ್ತಾರೆ ಅಲ್ಲಿ ಅಂತ ದೊಡ್ಡ ಸಂಸ್ಥೆಗೆ ಹೋದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಆಸ್ ದಿಸ್ ಹಾಸ್ಪಿಟಲ್ ಇಸ್ ಅ ಕೋವಿಡ್ ಹಾಸ್ಪಿಟಲ್ ದ ಅಬೌವ್ ಮೆನ್ಷನ್ ಟೆಸ್ಟ್ ವಿಲ್ ನಾಟ್ ಬಿ ಪರ್ಫಾರ್ಮ್ಡ್ ಇನ್ ದ ಹಾಸ್ಪಿಟಲ್ಸ್ ರೆಗ್ಯುಲರ್ಲಿ. ಯೂಶಲಿ ಸಚ್ ಟೆಸ್ಟ್ ಆರ್ ಪರ್ಫಾರ್ಮ್ಡ್ ಇನ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ಸೊ ರೆಫರಿಂಗ್ ದ ಪೇಷಂಟ್ ಟು ಹೈಯರ್ ಸೆಂಟರ್. ಹಿಂಗೆ ಒಂದು ದಿನ ಕಾಲ ಕಳೀತಾರೆ. ಐ ಮೀನ್ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಅವರಿಗಿರ್ಬೋದು, ಸಿಸಿಬಿಗಿರ್ಬೋದು, ಸಿಐಡಿಗಿರ್ಬೋದು, ಪೊಲೀಸ್ ಇಲಾಖೆಗಿರ್ಬೋದು, ನಾವು ಯೂರಿನ್ ಸ್ಯಾಂಪಲ್ ಎಲ್ಲಿ ತಗೋಬೇಕು, ಯಾವ ಲ್ಯಾಬಿಗೆ ಕಳಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ವಾ? ಇಷ್ಟೊಂದು ಕೇಸಸ್ ಹ್ಯಾಂಡಲ್ ಮಾಡ್ತಾರೆ, ಬಟ್ ಇದು ಯಾಕೆ ಆಗಿಲ್ಲ ಅಂತ ಈಗ ಕೂಡ ಗೊತ್ತಿಲ್ಲ. ಅದಾದ್ಮೇಲೆ 12 ಜನವರಿ 2021 ಇವರು ಇವ್ರ ತಂದೆಯವರು ಏನು ಅಪ್ಲಿಕೇಶನ್ ಇದೆ ರಿಟ್ ಪಿಟಿಷನ್ ಹಾಕ್ತಾರೆ. ರಿಟ್ ಪಿಟಿಷನ್ ಅಲ್ಲಿ ಅವರು ಬಹಳ ಸ್ಪಷ್ಟವಾದಂತ ಒಂದ್ ಎರಡು ಮೂರು ಬೇಡಿಕೆ ಇಟ್ಟಿರ್ತಾರೆ, ಪ್ರೇಯರ್ ಇರ್ತದೆ. ಸಾರಿ ಅಪ್ಲಿಕೇಶನ್ ಆಗುತ್ತೆ, ಅದಾದ್ಮೇಲೆ ಬ್ಲಡ್ ಸ್ಯಾಂಪಲ್ ಅವ್ರಿಗೆ ಕೊಡೋದಿಲ್ಲ, ದೇ ಅವಾಯ್ಡ್ ದ ಟೆಸ್ಟ್ ಕೊಡ್ಲಿಕ್ಕೆ ಅವಾಯ್ಡ್ ಮಾಡ್ತಾರೆ, ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಬರಲ್ಲ. ಇವ್ರೇನ್ ಮಾಡ್ತಾರೆ ಮತ್ತೊಂದು ಕೇಸ್ ಹಾಕಿ ಕ್ರೈಮ್ ನಂಬರ್ 9/2019 ಒಂದು ಕೇಸ್ ಹಾಕ್ಬಿಟ್ಟು ಅವ್ರಿಗೆ ಸಿಐಡಿ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಡೇಟ್ ಯಾವಾಗ ಕೊಡ್ತಾರೆ ಸರ್? 12 ಜನಕ್ಕೆ ಡೇಟ್ ಕೊಡ್ತಾರೆ. ಅಷ್ಟರಲ್ಲಿ ಇವ್ರು ಏನ್ ಮಾಡ್ತಾರೆ, ಇವರು ಟೆಸ್ಟ್ ಮಾಡಿಸೋದಿಲ್ಲ. ಟೆಸ್ಟ್ ಮಾಡಿಸ್ಲಾರ್ದೆ ಇವರು ಇನ್ನೊಂದು ಕ್ರೈಮ್ ಇನ್ನೊಂದು ಕೇಸ್ ಹಾಕ್ಬಿಟ್ಟು ಇವರಿಗೆ ಕ್ರೈಮ್ ನಂಬರ್ 9/2019 ಅವರಿಗೆ ಸಿಐಡಿ ಕಸ್ಟಡಿ ಕೊಟ್ಬಿಡ್ತಾರೆ. 9/2019 ಸೊ ನೆಕ್ಸ್ಟ್ ಹಿಯರಿಂಗ್ ಬಂದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಪೊಲೀಸ್ ಕಸ್ಟಡಿನಲ್ಲಿ ಇದ್ರೆ ನಾವು ತರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಆ ರಿಪೋರ್ಟ್ ಸಬ್ಮಿಟ್ ಮಾಡೋದಿಲ್ಲ ಅಂತ ಮಾಡಿಸೋದಿಲ್ಲ. ಅವರು ವಿಕ್ಟೋರಿಯಾಗ ಮಾಡಿಸಬಹುದಾಗಿತ್ತು, ಬೋರಿಂಗ್ ಅನ್ನ ಮಾಡಿಸಬಹುದಾಗಿತ್ತು, ಅದ್ ಮುಂದೆ ಹೇಳ್ತಿಂತ. ನಿಮ್ಮ ಆರೋಪ ಅವರಿಗೆ ಒಂದಿನ ವೇಸ್ಟ್ ಮಾಡಿದ್ರೆ ಸ್ಟಮಕ್ ಕ್ಲಿಯರೆನ್ಸ್ ಕೂಡ ಮಾಡ್ತಾರೆ, ಇರ್ಬೇಕಲ್ಲ ಇದು ಸಾಕ್ಷಿ ನಾಶ ಅಲ್ವಾ? ಮ್ಯಾಜಿಸ್ಟ್ರೇಟ್ ಅಲ್ಲಿ ಆಫೀಸ್ ಮ್ಯಾಜಿಸ್ಟ್ರೇಟ್ ಅವರು ಗೊತ್ತಿಂಗಾರಿದೆ ಕಸ್ಟೋಡಿಯನ್ ಆಫ್ ದ ಅಕ್ಯೂಸ್. ಬ್ಲಡ್ ಟೆಸ್ಟ್ ಜೊತೆಗೆ ಸ್ಟಮಕ್ ಕ್ಲೀನಿಂಗ್ ಮಾಡ್ತಾರೆ, ಅದು ಬ್ಲಡ್ ಟೆಸ್ಟ್ ಮಾಡಿಸೋದೇ ಇಲ್ಲ. ಬ್ಲಡ್ ಟೆಸ್ಟ್ ಗೆ ಸ್ಟಮಕ್ ವಾಷಿಂಗಿಗೆ ಏನು ಸಂಬಂಧ ಇಲ್ಲ. ಅವ್ರೇನ್ ಹೇಳ್ತಾ ಇದ್ರೆ ಸ್ಟಮಕ್ ವಾಶ್ ಮಾಡಬೇಕು, ಪಾಯ್ಸನ್ ಆಗಿರ್ಬೋದು. ಪಾಯ್ಸನ್ ಇಂದ ಈಸ್ ಬೀನ್ ಇನ್ ಪೊಲೀಸ್ ಕಸ್ಟಡಿ ಫಾರ್ ದ ಲಾಸ್ಟ್ 2-3 months ವಿತ್ ಯು ಓನ್ಲಿ. ಅದರ ಅರ್ಥ ಏನು ಇದು? ಅಂದ್ರೆ ಕೊನೆಗೂ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಮಾಡಿಸೋದೇ ಇಲ್ಲ ಅವರು. ಅದು ಹೇಳ್ತೀನಿ ನಾನು, ಅದು ಗೊತ್ತಿಲ್ಲ ಈಗ ಆಗಿದೆಯೋ ಇಲ್ಲೋ ಅಂತ ಮಾಹಿತಿ ಇವ್ರಿಗೆ ಕೇಳ. ಸೊ 12 ಜನವರಿ 2021 ಬೆಂಗಳೂರು ಪೊಲೀಸರು ಒಂದು ಪತ್ರಿಕಾ ಪ್ರಕಟಣೆ ಕೊಡ್ತಾರೆ. ಇದರಲ್ಲಿ ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿಗೆ ನಾವು ಹಿಡಿದಿದ್ದೀವಿ, ಮಾಡಿದ್ದೀವಿ, 31 ಬಿಟ್ಕಾಯಿನ್ ಸಿಕ್ಕಿದೆ, 9 ಕೋಟಿ ರೂಪಾಯಿ ಮೌಲ್ಯದ ಇದು ಎಲ್ಲ ನಾವು ವಾಪಸ್ ತೆಕ್ಕೊಂಡಿದ್ದೀವಿ ಅಂತ. ಅಂದರೆ ಫಸ್ಟ್ ಪಂಚನಾಮನಲ್ಲಿ ಏನಿತ್ತಲ್ಲ ಅದ್ರ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. This is on 12th Jan 2021, where it is very clearly specified that 31 bitcoins are seized of 9 crore value by the police. 18th January 2021
18th Jan 2021 ಎರಡನೇ ಪಂಚನಾಮ ಬರುತ್ತೆ ಹೊರಗಡೆ ಯಾವುದಕ್ಕೆ ಸೇಮ್ ಕ್ರೈಮ್ ಕ್ರೈಮ್ 45/2020 ಇದು ಯಾವುದು 0.8 ಬಿಟ್ಕಾಯಿನ್ ಗೆ 31.8 ಬಿಟ್ಕಾಯಿನ್ ಹಿಡಿದಿದ್ರು ಅದನ್ನ ಮತ್ತೊಮ್ಮೆ ಪೊಲೀಸ್ ವಶಕ್ಕೆ ತಗೋಬೇಕು ಅಂದ್ಬಿಟ್ಟು ಅದನ್ನ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಒಂದು ಪಂಚನಾಮ ಕರೀತಾರೆ ಈ ಸರಿ ಪಂಚನಾಮಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಕರೀತಾರೆ ಅಗೇನ್ ಪಾಯಿಂಟ್ ಏಟ್ ಇದೆ ಇಲ್ಲಿ ನೋಡಿ ಕರೆನ್ಸಿ ವಿ ಆರ್ ಹಿಯರ್ ಟು ವಿಟ್ನೆಸ್ ದ ಪಂಚನಾಮ ಪ್ರೊಸೀಡಿಂಗ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ರಿಕವರಿ ಫ್ರಮ್ ರಾಬಿನ್ ಖಂಡೇವಾಲ್ ಖಂಡೇಲ್ವಾಲ್ ಹೂ ಇಸ್ ಅ ಟ್ರೇಡರ್ ಆಫ್ ದ ಬಿಟ್ ಕಾಯಿನ್ಸ್ ವಿಚ್ ವೆರ್ ಹ್ಯಾಕ್ಡ್ ಅಂಡ್ ಪ್ರೊವೈಡೆಡ್ ಬೈ ಶ್ರೀಕೃಷ್ಣ ಅಲಿಯಾಸ್ ಸ್ಲಿಂಕಿ who has been a hacker and has hacked various websites and bitcoin exchanges in the past and had cryptocurrency in his possession and the same had to be seized and kept in custody for investigation and recovery purposes for which we have agreed to assist them in the process and the panchayat have agreed to be a part of this panchnama aashcharya yenandre 31 bitcoin gulige line man ge power man ge 0.8 bitcoin gulige ನೀವು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಷ್ಟರಲ್ಲಿ ಇದು ಆ ಪಾಸ್ವರ್ಡ್ ಚೇಂಜ್ ಮಾಡಿದೀವಲ್ಲ ಆ ಪಾಸ್ವರ್ಡ್ ನ ಅವ್ರ ಅಕೌಂಟ್ ನಲ್ಲಿ ಆ ವಾಲೆಟ್ ಅಲ್ಲಿ ಇರೋದ್ ಬೇಡ ನಾವು ಆ ದುಡ್ಡನ್ನ ಸರ್ಕಾರಿ ವಾಲೆಟ್ ಅಂತ ಒಂದು ಪೊಲೀಸ್ ವಾಲೆಟ್ ಅನ್ನ ಮಾಡ್ಕೋತಾರೆ ಯುನೋ ಕಾಯಿನ್ ಇದ್ರಲ್ಲಿ ಆ ಪೊಲೀಸ್ ವಾಲೆಟ್ ನಲ್ಲಿ ಹಾಕೋಣ ಅಂದ್ಬಿಟ್ಟು ಕೆಲವು ತಂತ್ರಜ್ಞಾನ ಸ್ಪೆಷಲಿಸ್ಟ್ ಯಾರು ಇರ್ತಾರೆ ಅವರಿಗೆ ಕರೆಸ್ತಾರೆ ಅವ್ರಿಗೆ ಕರೆಸ್ಬಿಟ್ಟು ಈ 0.8 ಏನು ಕರೆನ್ಸಿ ಇದೆ ಡಿಜಿಟಲ್ ಕರೆನ್ಸಿ ಇದೆ ಬಿಟ್ಕಾಯಿನ್ ಇದೆ ಅದನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾನೆ ಇದು ಎರಡನೇ ಪಂಚನಾಮ ಅದಾದ್ಮೇಲೆ ಅದನ್ನ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಇವ್ರು ಸೇಫ್ ಗಾರ್ಡ್ ಮಾಡಿದಾರೆ ಅಂತ ಹೇಳ್ಬೋದು ಈಗೇನ್ ಮಾಡ್ತಾ ಇದಾರೆ ಇತ್ತು ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಪೊಲೀಸ್ ವಾಲೆಟ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಜಿಯೋ ಮಾಡ್ಕೊಂಡು ಎಲ್ಲ ಇತ್ತ ಏನಾದ್ರೂ ಆದ್ರೆ ಪೊಲೀಸ್ ವಾಲೆಟ್ ಅಲ್ಲಿ ಇರಲಿ ಅಂದ್ಬಿಟ್ಟು ಒಂದು ಹೊಸ ವಾಲೆಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪಂಚನಾಮಕ್ಕೆ ಇವರಿಗೆಲ್ಲರೂ ಕರೀತಾರೆ ಅಷ್ಟರಲ್ಲಿ ಏನಾಗುತ್ತೆ 18th January 2021 ರಾಬಿನ್ ಖಂಡೇವಾಲ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಿನ್ನೆ ಮಾಧ್ಯಮದಲ್ಲಿ ಫುಲ್ ಕಾಂಗ್ರೆಸ್ ಇದಕ್ಕೆ ಜವಾಬ್ದಾರರು ಅದು ಇದು ಎಲ್ಲ ಅಂತ ಹೇಳಿದ್ರಲ್ಲ ಅವ್ರ ಸ್ಟೇಟ್ಮೆಂಟ್ ಇರೋದು 7 ಪೇಜು 42 ಕಾಂಗ್ರೆಸ್ ಏನು ಕಾಂಗ್ರೆಸ್ ಹೆಸರಂತ ಇಲ್ಲ 42 ಹೆಸರು ಇರೋದು ಒಂದು ಪ್ಯಾರಾಗ್ರಾಫ್ ನಲ್ಲಿ ನಾನು ಅವನಿಗೆ ಪರಿಚಯ ಇದ್ದೆ ಅಂತ ಅಷ್ಟೇ ಇರೋದು ಹೊರತು ಅವ್ರ ಜೊತೆ ಒಂದ್ ಎರಡ್ ಸರಿ ಹೀಗೆ ಪಾರ್ಟಿ ಮಾಡಿದ್ರೆ ಅಥವಾ ಏನಾದ್ರು ಮಾಡಿದ್ರೆ ಅಂತ ಇರೋದು ಹೊರತುಪಡಿಸಿ ಬೇರೆ ಏನು ಇಲ್ಲ ಅದರಲ್ಲಿ ದಯವಿಟ್ಟು ಈ 7 ಪೇಜ್ ಏನಿದೆ ಬಿಜೆಪಿ ಅವ್ರ ಹತ್ರ ಇದ್ರೂ ಕೂಡ ನಾಟಕ ಮಾಡ್ತಾ ಇದ್ದಾರೆ 7 ಪೇಜ್ ಸ್ಟೇಟ್ಮೆಂಟ್ ಅನ್ನ ತಾವು ದಯವಿಟ್ಟು ಓದಿ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಅಷ್ಟೇ ಇರೋದು ಅದು ಹೊರತು ಪಡಿಸ್ದ್ರೆ ಮಿಕ್ಕಿದೆಲ್ಲರೂ ಕೂಡ ಯಾರಿಂದ ತಗೊಂಡೆ ಹೇಗ್ ತಗೊಂಡೆ ಏನ್ ಬಿಟ್ಕಾಯಿನ್ ಎಲ್ಲಿಗೆ ಮಾಡ್ದೆ ಅದು ಇರೋದು ಅದು ಒಂದು ಬಿಟ್ಬಿಟ್ಟು ಇವ್ರು ಒಂದೇ ಒಂದು ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ನ ಮಾಡ್ತಾ ಇರೋದು 22 January 2021 ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಸೇಮ್ ಕ್ರೈಮ್ 45/2020 ಇಲ್ಲಿ ಮತ್ತೇನ್ ಮಾಡ್ತಾರೆ ಇವರು ನಾನು ಹೇಳ್ದಂಗೆ ಈ 31.8 ಬಿಟ್ಕಾಯಿನ್ ಏನಿದೆ ಇದು ಪೊಲೀಸ್ ವಾಲೆಟ್ಗೆ ತರಿಸ್ಬೇಕು ಅಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಬೇಕು ಫಾರ್ ಸೇಫ್ ಕೀಪಿಂಗ್ ಅಂದ್ಬಿಟ್ಟು ಕರೆಸ್ತಾರೆ ಕೆಲವು ಎಕ್ಸ್ಪರ್ಟ್ಸಿಗೆ ಯುನೋ ಕಾಯಿನ್ ಅಂತ ಒಂದು ಕಂಪನಿ ಇದೆ ಇನ್ನೊಂದು ಯಾವುದು ಸೈಬರ್ ಟೆಕ್ ಅಂತ ಒಂದು ಕಂಪನಿಗೆ ಕರೆಸ್ತಾರೆ ಅದರಲ್ಲಿ ಹೇಳ್ತಾರೆ ವಿ ವರ್ ಇಂಟ್ರೊಡ್ಯೂಸ್ ಟು ಆಫೀಸರ್ಸ್ ನೇಮ್ಡ್
Chandradhara SR, police inspector of cyber crime police station, then informed us that we had to witness the panchnama proceedings of cryptocurrency recovery from Shri Krishna Ramesh, aka Shriki, who has been a hacker and hacked various websites and Bitcoin exchanges in the past and had cryptocurrency in his possession, and the same had to be kept in custody for investigation and recovery purposes, same. Adalade, avaru innond heltare idralli ಈ ಮೊದಲೇ ಬಾರಿ ಇದು ಪಾಸ್ವರ್ಡ್ ಚೇಂಜ್ ಮಾಡಿರ್ತಾರಲ್ವ, ಆ ಸೀಲ್ಡ್ ಕವರ್ ಏನಿರುತ್ತೆ, ಆ ಸೀಲ್ಡ್ ಕವರ್ನ ಒಡೆದು ಪಾಸ್ವರ್ಡ್ನ ತೆಗೆದ್ಬಿಟ್ಟು ಇದೆಲ್ಲಾನು ಪೊಲೀಸ್ ವಾಲೆಟ್ಗೆ ಹಾಕಬೇಕು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ಈ ಪಂಚನಾಮ ಮಾಡ್ತಾ ಇದ್ದೀವಿ. ಈಗ ಈ ಪಂಚ ಇಂಟ್ರೆಸ್ಟಿಂಗ್ ಏನಂದ್ರೆ, ಅವ್ರು ಯಾವಾಗ ಈ ವಾಲೆಟ್ ತೆಗೆದು ನೋಡ್ತಾರೆ ಅಲ್ಲಿ ಅವರಿಗೆ 186 ಬಿಟ್ಕಾಯಿನ್ ಕಾಣುತ್ತೆ. 186 ಬಿಟ್ಕಾಯಿನ್ ಗೊತ್ತಿದೆ, ಅವ್ರದೇ ಸ್ಕ್ರೀನ್ ಶಾಟ್. ಪಾಸ್ವರ್ಡ್ ಚೇಂಜ್ ಮಾಡಿದಾಗ ಅದೇ ಅವ್ರಿಗೆ ಕೇಳ್ತಾ ಇರೋದಲ್ಲ, ಅದೇ ನಾವು ಕೇಳ್ತಾ ಇರೋದು. ಒಂದ್ನಿಮಿಷ ಟೈಮ್ ಕೊಡಿ. ಇದು ಆದಾಗ ಏನಾಗುತ್ತೆ, ಅವ್ನ ಓಪನಿಂಗ್ ದ ಸೆಟ್ ವಾಲೆಟ್ ಸ್ಕ್ರೀನ್ ಶಾಟ್ ನಂಬರ್ 4 ಪಂಚನಾಮ, ಇದು ಪಂಚನಾಮ ನಂಬರ್ 3 ಆಫ್ 45-2020 ಸ್ಕ್ರೀನ್ ಶಾಟ್ ನಂಬರ್ 4 ಆನ್ ಓಪನಿಂಗ್ ದ ಸೆಟ್ ವಾಲೆಟ್ ದ ಬಿಲೋ ಸ್ಕ್ರೀನ್ ವಿತ್ ಅ ಟೋಟಲ್ BTC ಆಫ್ 64.38- ಅಂಡ್ ಅನ್ ಅವೈಲೇಬಲ್ BTC ಆಫ್ 186.8 ಅಂದಾಜು ಅವೈಲೇಬಲ್ ಇದೆ ಅಂತ ಹೇಳ. ಅದಾದ್ಮೇಲೆ ಅವರು ಆಯ್ತಪ್ಪ ಏನೇ ಇರಲಿ, ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು ಪೊಲೀಸ್ ವಾಲೆಟ್ ಅಂತ ಇನ್ವೆಸ್ಟಿಗೇಷನ್ಗೆ ಅಂತ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಶಾಟ್ ನಂಬರ್ 7, ದ ಬಿಲೋ ಸ್ಕ್ರೀನ್ ಇಸ್ ಫಾರ್ ಟ್ರಾನ್ಸ್ಫರಿಂಗ್ ದ ಅವೈಲೇಬಲ್ BTC ಟು ದ ಪೊಲೀಸ್ ವಾಲೆಟ್ ಅಂಡ್ ಪೊಲೀಸ್ ವಾಲೆಟ್ ಇಸ್ ಪ್ರೊವೈಡೆಡ್ ಬೈ ದ ಇನ್ವೆಸ್ಟಿಗೇಷನ್ ಆಫೀಸರ್. ಅಂದರೆ ID ಎಲ್ಲ ಕೊಟ್ಟು ಟ್ರಾನ್ಸ್ಫರ್ನ ಇನಿಷಿಯೇಟ್ ಮಾಡ್ತಾರೆ. ಸ್ಕ್ರೀನ್ ಶಾಟ್ ನಂಬರ್ 8, ಆನ್ ಕ್ಲಿಕ್ಕಿಂಗ್ ದ ಸೆಂಡ್ ಬಟನ್ ದ ಸ್ಕ್ರೀನ್ ಗೇವ್ ಅ ಪಾಪ್ ಅಪ್ ವಿಚ್ ಸೆಡ್ TX already in blockchain. TX ಅಂದ್ರೆ ಟ್ರಾನ್ಸಾಕ್ಷನ್, ಟ್ರಾನ್ಸಾಕ್ಷನ್ ಆಲ್ರೆಡಿ ಇನ್ ಬ್ಲಾಕ್ ಚೈನ್. ದ ಪಾಪ್ ಅಪ್ ಆಲ್ಸೋ ಶೋಡ್ ದಟ್ ಕಾಯಿನಿಂಗ್ ಕೋರ್ ಸೆಂಡ್ ಕಾಯಿನ್ ಶೋಯಿಂಗ್ ದ ಟ್ರಾನ್ಸಾಕ್ಷನ್ ಬ್ರಾಡ್ಕಾಸ್ಟ್ ಸಕ್ಸಸ್ಫುಲಿ ವಿತ್ ಟ್ರಾನ್ಸಾಕ್ಷನ್ ID ಆನ್ ದ ಪಾಪ್ ಅಪ್ ಸ್ಕ್ರೀನ್. ಟ್ರಾನ್ಸಾಕ್ಷನ್ ಆಗಿದೆ ಅಂತ ತೋರಿಸ್ತಾರೆ. ಸ್ಕ್ರೀನ್ ಶಾಟ್ ನಂಬರ್ 10, ಆನ್ ಚೆಕಿಂಗ್ ದ ಸೆಡ್ ಟ್ರಾನ್ಸಾಕ್ಷನ್ ID ಆನ್ ದ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್, it was seen that the said transaction ID never existed. Screenshot number 10, panchnama 45-20/20 nalli, screenshot number 10 nalli avaru enu helodandre, on checking the said transaction ID, avaru transaction madiddu agide anta heltaralla, on the transaction ID irutte, aa transaction ID avaru blockchain explorer nalli cross verify maartare whether it has transact amount seri idi muttidya illa anta. Adralli en helutte, the transaction ID server never existed, adu ilve illa anta keli. Idadmele, post this, as the transaction was not showing on the blockchain explorer, we informed the experts UnoCoin and they explained that the transaction was not through as the private key for the said wallet was not available and the application has been modified to show fake transaction and the wallet is of an exchange and it will not be possible to transact on the said wallet without the authorized key, also called as private key. Andre private key andre adu nan hatra irthade, nan malikatva anta thorslikke adu ond private key anta irutte. Aa private key ಇವ್ರ ಹತ್ರ ಇಲ್ಲ, ಅದಕ್ಕೆ ಇದು ಟ್ರಾನ್ಸಾಕ್ಷನ್ ಆಗಿಲ್ಲ, ಇದು ಫೇಕ್ ಟ್ರಾನ್ಸಾಕ್ಷನ್ ತೋರಿಸಿದೆ. ನೀವೇನೇನು ಮಾಡಿದ್ದೀರಾ ಇಲ್ಲಿ ತನಕ ಎಕ್ಸರ್ಸೈಸು ಅವೆಲ್ಲ ವ್ಯರ್ಥ, ಅದು ಆಗೋದಿಲ್ಲ ಅಂತ. ಅದಾದಮೇಲೆ UnoCoin ಅವರು ಒಂದು ಪತ್ರ ಬರೀತಾರೆ, ಯಾರಿಗೆ, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸೈಬರ್ ಕ್ರೈಮ್ ಆಡ್ಗೋಡಿ, ಸಬ್ಜೆಕ್ಟ್ ಟ್ರಾನ್ಸ್ಫರ್ ಆಫ್ ಬಿಟ್ಕಾಯಿನ್ಸ್ ಫ್ರಮ್ ದ ಅಕ್ಯೂಸ್ಡ್ ಕ್ಲೌಡ್ ವಾಲೆಟ್, ಅಕ್ಯೂಸ್ಡ್ ಇಸ್ ಶ್ರೀಕಿ.
own cloud wallet in the to police wallet of Unocoin. With respect to the above mentioned subject, during the process of Panchnama, the wallet that was opened and it was showing a balance of bitcoins, BTC and the bitcoins, 186.8. Also, the wallet had running transactions till the time the Panchnama was closed. It is observed that based on the number of frequency, number and frequency of transaction, the said wallet seems to be a live exchange wallet. It is also found that the private keys are absent in the wallet. Later on, it was also found that the wallet application has been modified to show and create fake transactions. This is also endorsed by Group Cyber ID Technology Private Limited. Ivaru yaru experts anta tandidaralla, experts avarigu gottagilla idu transaction fake aagta ide, transaction nadita illa anta. ಅದೇ ಹೇಳ್ತಾ ಇರೋದು ಫೇಕ್ ಟ್ರಾನ್ಸಾಕ್ಷನ್ ಅಂತ ಅವ್ರು ಹೇಳ್ತಾ ಇಲ್ಲ, ನಿಮಗೆ ಕೈ ಕೊಟ್ಟಿದ್ದಾರೆ ಹೇಳ್ತಾ ಇರೋದು. ಅದು ಊನೋ ಕಾಯಿಂದ ಮಾಡ್ಕೊಂಡಿದ್ದಾರೆ. ಇಲ್ಲ ಇಲ್ಲ, ಇದರಲ್ಲಿ ಪೊಲೀಸ್ ವಾಲೆಟ್ಟು ಮಾಡ್ಕೊಂಡಿರೋದು ಸೊ ದ್ಯಾಟ್ ದೇ ಹ್ಯಾವ್ ದೇರ್ ಓನ್ ವಾಲೆಟ್, ಅವ್ರದ್ದಾದಂಥ ಒಂದು ಸ್ವಂತ ವಾಲೆಟ್ ಇದ್ದರೆ ಎಲ್ಲ ಏನೇನು ಇಂಥ ಕ್ರೈಮ್ಗಳಾಗುತ್ತೆ ಬಹುಶಃ ಇಲ್ಲಿದ್ದರೆ ಸುರಕ್ಷಿತವಾಗಿರುತ್ತೆ, ನಮ್ಮ ಹತ್ರನೇ ಪಬ್ಲಿಕ್ ಕೀ ಪ್ರೈವೇಟ್ ಕೀ ನಮ್ಮ ಹತ್ರನೇ ಇರೋದ್ರಿಂದ ಅದು ಏನೂ ಆಗಲ್ಲ ಅಂತ ಬಹುಶಃ ಮಾಡ್ಕೊಂಡಿರ್ಬೋದು. ಇಟ್ಸ್ ಓಕೆ, ಇಟ್ಸ್ ಎ ಗುಡ್ ಥಿಂಗ್. ಅದು ನೀವು ಊನೋ ಕಾಯ್ನಲ್ಲೇ ಯಾಕೆ ಮಾಡ್ಕೊಂಡು ಯೂನೋ ಕಾಯ್ನಲ್ಲೇ ಯಾಕೆ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಅದು ನೀವು ಅಧಿಕಾರಿಗಳಿಗೆ ಕೇಳಬೇಕು. ಅದು ಯಾವುದಾದ್ರೂ ಒಂದರಲ್ಲಿ ಮಾಡಲೇಬೇಕು. ಬಟ್ ವೈ ಊನೋ ಕಾಯ್ನ್ ಐ ಆಮ್ ನಾಟ್ ಶ್ಯೂರ್. ಬಟ್ ಇದು ಟ್ರಾನ್ಸಾಕ್ಷನ್ ಊನೋ ಕಾಯ್ನಿಗೆ ಅದು ಟ್ರಾನ್ಸಾಕ್ಷನೇ ಕಂಪ್ಲೀಟ್ ಆಗಿಲ್ಲ. ಐ ಡಿ ಅಲ್ಲ, ಅವ್ರೇನು ಹೇಳ್ತಾ ಇರೋದು ಊನೋ ಕಾಯಿನ್ ಅವರು ಮತ್ತು ಇನ್ನೊಬ್ರು ಯಾರು ಎಕ್ಸ್ಪರ್ಟ್ ಇದ್ದಾರೆ. ಪಂಚನಾಮ ಮಾಡೋ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ, ಟ್ರಾನ್ಸಾಕ್ಷನ್ ವಿಂಡೋ ಎಲ್ಲ ತೋರಿಸ್ತಾ ಇತ್ತು. ಎಲ್ಲ ಆದಮೇಲೆ ನಾವು ಟ್ರಾನ್ಸಾಕ್ಷನ್ ಐ ಡಿ ಕಂಪ್ಲೀಟ್ ಆಗಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ನಾವು ನೋಡಿದಾಗ ಈ ಐ ಡಿನೇ ಟ್ರಾನ್ಸಾಕ್ಷನ್ ಐ ಡಿನೇ ಇಲ್ಲ, ನೀವು ಟ್ರಾನ್ಸಾಕ್ಟೇ ಮಾಡಿಲ್ಲ, ಇದು ಕಂಪ್ಲೀಟ್ ಫೇಕ್ ಅಂತ ಬರುತ್ತೆ. ಯಾವುದು ಒಂದು ನಿಮಿಷ, ಪಂಚನಾಮನಲ್ಲಿ ಕ್ಲಿಯರ್ ಆಗಿ ಮೂರು ಪಂಚನಾಮನಲ್ಲಿ ಕೂಡ ನಮಗೆ 31 ಬಿಟ್ಕಾಯಿನ್ ಬಂದಿದೆ ಅಂತ ಹೇಳಿದ್ದಾರೆ, ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಇವ್ರದೇ ಸ್ಕ್ರೀನ್ಶಾಟ್ನಲ್ಲಿ ಇಟ್ ಈಸ್ ಶೋಯಿಂಗ್ 186 ಬಿಟ್ಕಾಯಿನ್ಸ್. ಇದೆಲ್ಲ ನಂದು ದಾಖಲೆಗಳಲ್ಲ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಇದೆಲ್ಲ. ಓಕೆ, ಅದಾದ ನಂತರ 5th February 2021 ನಮ್ಮ ಶ್ರೀಕಿಯವರ ತಂದೆ ಅವರು ರಿಟ್ ಪಿಟಿಷನ್ನ ಹೈಕೋರ್ಟ್ನಲ್ಲಿ ಹಾಕ್ತಾರೆ. ಒಂದು ಡೇಟ್ ಯಾವುದು ಸರ್ ಅದು ರಿಟ್ ಪಿಟಿಷನ್? February 5th. ಟ್ರಾನ್ಸಾಕ್ಷನ್ ಅವ್ರು ಮಾಡಿಲ್ಲ, ಅವರಿಗೆ ಪಂಚನಾಮಾಗೆ ಕರೆಸಿರೋದು ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ. ಅವ್ರದ್ದೇನು ಇದರಲ್ಲಿ ಪಾತ್ರ ಇಲ್ಲ, ಅವರು ಬರ್ತಾ ಇರೋದು ಟು ಹೆಲ್ಪ್ ದ ಪೊಲೀಸ್, ಅವ್ರಿಗೆ ಕರೆಸ್ಕೊಂಡಿರೋದು. ಅದಕ್ಕೆ ಗೊತ್ತಿಲ್ಲ, ಅದು ಅವ್ರು ಹೇಳಬೇಕಲ್ಲ. ನಾನು ಹೇಳ್ತೀನಿ ಒಂದು ನಿಮಿಷ, ಇದು ಮುಗಿಸ್ಬಿಡ್ತೀನಿ ದಯವಿಟ್ಟು. ಅದೇ ಇನ್ವೆಸ್ಟಿಗೇಟರ್ಸು ಪೊಲೀಸ್ ಅವರು ಅವ್ರ ಎದುರುಗಡೆನೆ ಆಗ್ತಾ ಇದೆ ಅಲ್ವಾ? ಸೊ 5th February 2021 ಶ್ರೀಕಿಸ್ ಫಾದರ್ ಫೈಲ್ಸ್ ಅ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್. ಅವ್ರ ಪ್ರೇಯರ್ ಏನು ಗೊತ್ತಾ? ಅವರು ಭಾಳ ಸ್ಪಷ್ಟವಾಗಿ ಮೊದಲನೇದೇನು ಹೇಳ್ತಾರೆ ಅಂದರೆ, ನನಗೆ ಈ ರಾಜ್ಯ ಸರ್ಕಾರದ ಸಂಸ್ಥೆಗಳ ಮೇಲೆ ಭರವಸೆ ಇಲ್ಲ, ದಯವಿಟ್ಟು ಗಿವ್ ಇಟ್ ಟು ಎನಿ ಅದರ್ ಇಂಡಿಪೆಂಡೆಂಟ್ ಏಜೆನ್ಸಿ ಸಚ್ ಆಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಲೆಡ್ ಬೈ ಹೈಯರ್ ಆಫೀಸರ್ ಆ್ಯಂಡ್ ಲೆಟ್ ಇಟ್ ದೆಮ್ ರಿಪೋರ್ಟ್ ಟು ದ ಕೋರ್ಟ್ ಡೈರೆಕ್ಟ್ಲಿ. ಒಂದನೇದು, ಐದಾರಿದೆ, ಎರಡು ಮೂರು ಓದ್ತೀನಿ ಅಷ್ಟೆ. ಒಂದನೇದು, ಎರಡನೇದು, ಡೈರೆಕ್ಟರ್ ರಿಮ್ಯಾನ್ಸ್ ಟು ಕಂಡಕ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದ ಪೆಟಿಷನರ್ ಹಿಯರ್ ಇನ್ ಆ್ಯಂಡ್ ಟ್ರೀಟ್ ಹಿಮ್ ಫಾರ್ ಇಂಡ್ಯೂಸಿಂಗ್ ದ ಪೆಟಿಷನರ್ ಫಾರ್ ದ ಡ್ರಗ್ ಆಲ್ಪ್ರೋಜೊಲಾಮ್ ಆ್ಯಂಡ್ ಟು ಡೈರೆಕ್ಟ್ ದ ರೆಸ್ಪಾಂಡೆಂಟ್ ನಂಬರ್ 7, ಅದು ದಟ್ ಈಸ್ ಡೈರೆಕ್ಟರ್ ಆಫ್ ರಿಮ್ಯಾನ್ಸ್, ಟು ಸಬ್ಮಿಟ್ ರಿಪೋರ್ಟ್ ಟು ದ ಕೋರ್ಟ್ ಆಫ್ಟರ್ ಕಂಡಕ್ಟಿಂಗ್ ಥರೋ ಇನ್ವೆಸ್ಟಿಗೇಷನ್. ಮತ್ತೊಮ್ಮೆ ಅವರು ಆಗ್ರಹಿಸ್ತಾರೆ ಪೆಟಿಷನ್ ಮುಖಾಂತರ,
ನನ್ನ ಮಗನಿಗೆ ದಯವಿಟ್ಟು ಡ್ರಗ್ ಟೆಸ್ಟ್ ಮಾಡಿಸಿ ನಿಮ್ಯಾನ್ಸ್ ಅವ್ರ ಡೈರೆಕ್ಟರ್ ಥ್ರೂ ಅಂದ್ಬಿಟ್ಟು. ಆಮೇಲೆ ಅದು ವರದಿ ಏನಿದೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅಂತ. ಆಮೇಲೆ ಇನ್ನೊಂದು ಏನಿದೆ ಅಂದರೆ ಪ್ರೇಯರು ಟು ಡೈರೆಕ್ಟ್ ರೆಸ್ಪಾಂಡೆಂಟ್ ನಂಬರ್ 1 ಟು ಇನಿಷಿಯೇಟ್ ಎನ್ಕ್ವೈರಿ ಅಗೇನ್ಸ್ಟ್ ದ ಎರೆಂಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಆ್ಯಂಡ್ ಅದರ್ ಎರಿಂಗ್ ಆಫೀಸರ್ಸ್ ಫಾರ್ ಕಂಡಕ್ಟಿಂಗ್ ಪ್ರೀ ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟು ಡೈರೆಕ್ಟ್ ದೆಮ್ ಟು ರಿಪೋರ್ಟ್ ಟು ಬಿ ಸಬ್ಮಿಟೆಡ್ ಬೈ ಅ ಹೈಯರ್ ಆಫೀಸರ್ ಆನ್ ದ ಮ್ಯಾನರ್ ಆ್ಯಂಡ್ ಮೆಥಡ್ ಆಫ್ ದ ಇನ್ವೆಸ್ಟಿಗೇಷನ್. ಇವ್ರ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿದ್ರು ಅದ್ರ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅಧಿಕಾರಿಗಳ ಮೇಲೆ ಅಂತ ಕೂಡ ಅವರು ಕೇಳ್ಕೋತಾರೆ. ಇದಾದಮೇಲೆ 15 February ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಅವರು ಇ ಡಿ ಅವರಿಗೆ ಒಂದು ಪತ್ರ ಬರೀತಾರೆ. 15 February 2021 ಇ ಡಿ ರೈಟ್ಸ್ ಅ ಲೆಟರ್ ಟು ಸಿ ಸಿ ಬಿ. ಏನಂತ ಬರೀತಾರೆ ಅಂದರೆ ಈ ಮಾಧ್ಯಮಗಳಲ್ಲಿ ಹಲವಾರು ವದಂತಿಗಳು ಬರ್ತಾ ಇದೆ, ವರದಿಗಳು ಬರ್ತಾ ಇದೆ ಬಿಟ್ಕಾಯಿನ್ ಹಗರಣಗಳ ಬಗ್ಗೆ, ಬಿಟ್ಕಾಯಿನ್ ಎಕ್ಸ್ಚೇಂಜ್ಗಳ ಬಗ್ಗೆ, ಕ್ರಿಪ್ಟೋ ಕರೆನ್ಸಿ ಹಗರಣದ ಬಗ್ಗೆ. ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಇವ್ರು ಕಳಿಸಿರೋದು 15 February, ಸರ್ಕಾರದಿಂದ ಉತ್ತರ ಹೋಗೋದು 3 March ಆಫ್ಟರ್ 20 days. ವೈ ದಿಸ್ ಡಿಲೇ? ಯಾವುದು ಕೊಡ್ತಾರೆ ರಿಪೋರ್ಟು? 45/2020 ಕ್ರೈಮ್ ನಂಬರ್ 45/2020 31 bitcoins ಮಾತ್ರ ಅವರು ರಿಪೋರ್ಟ್ ಕೊಡೋದು. ಈ ಡಿಲೇ ಯಾಕೆ? ದೇರ್ ಈಸ್ ಅ ಸರ್ಕ್ಯುಲರ್, ದೇರ್ ಈಸ್ ಅ ಗೌರ್ಮೆಂಟ್ ಆರ್ಡರ್ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ದಟ್ ಬಿಟ್ಕಾಯಿನ್ ವಿಚಾರ ಇರ್ಬೋದು, ಕ್ರಿಪ್ಟೋ ಕರೆನ್ಸಿಗಳ ವಿಚಾರ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಇಂಥದ್ದು ಯಾವುದೇ ಒಂದು ಇಶ್ಯೂ, ಇಂಥದ್ದು ಯಾವುದೇ ಒಂದು ಏನು ವ್ಯವಹಾರ ಕಂಡು ಬಂದರೆ ಯು ಶುಡ್ ಅಲರ್ಟ್ ಇ ಡಿ ಅಂತ ಇದೆ ಇಮಿಡಿಯೇಟ್ಲಿ. ಆದರೆ ಯಾಕಾಗಿಲ್ಲ ಇದು? ಇನ್ನೂ ಕೊಟ್ಟಿಲ್ಲ ಅವರು ಈ ಕೇಸ್ ಇ ಡಿಗೆ. ಅದಾದಮೇಲೆ 24 April ಕಮಿಷನರ್ ಅವರು ಇಂಟರ್ಪೋಲ್ ಲೈಸನಿಂಗ್ ಆಫೀಸರಿಗೆ ಬರೀತಾರೆ. ಇಂಟರ್ಪೋಲ್ ಲೈಸನಿಂಗ್ ಆಫೀಸರಿಗೆ, ಹೌದು, ಬ್ಯಾಂಗ್ಳೂರ್ ಕಮಿಷನರು. ಅವರೇನು ಹೇಳ್ತಾರೆ, ಅವರು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಶ್ರೀಕಿ ಬಗ್ಗೆ. ಕ್ರೈಮ್ ನಂಬರ್ 3/2020, ಇದು ಸ್ವಲ್ಪ ಯಾರ ಹತ್ರ ಆದರೂ ಇದ್ದರೆ ನಮ್ಗೆ ಕೊಡಬೇಕು, ಇದು ಸಿಗ್ತಾ ಇಲ್ಲ ನನಗೆ. ಕ್ರೈಮ್ 3/03/2020 ಇವರೇನು ಹೇಳ್ತಾರೆ ಇದರಲ್ಲಿ, ಈ ಅಲಿಗೇಷನ್ನಲ್ಲಿ ದೇ ಸಿನ್ಸ್ ದೀಸ್ ಅಲೆಜೆಡ್ಲಿ ಹ್ಯಾಕ್ಡ್ ಬಿಟ್ಕಾಯಿನ್ ಎಕ್ಸ್ಚೇಂಜಸ್ ಆರ್ ಲೊಕೇಟೆಡ್ ಔಟ್ ಆಫ್ ಇಂಡಿಯಾ, ಇಟ್ ಈಸ್ ರಿಕ್ವೆಸ್ಟೆಡ್ ಟು ಕರೆಸ್ಪಾಂಡ್ ವಿತ್ ಇಂಟರ್ಪೋಲ್ ಫಾರ್ ಎನಿ ಅಪ್ರಾಪ್ರಿಯೇಟ್ ಏಜೆನ್ಸಿ ಫಾರ್ ಫರ್ದರ್ ನೆಸೆಸರಿ ಆ್ಯಕ್ಷನ್ ಎಟ್ ದ ಎಂಡ್. ಇಲ್ಲಿ ಒಪ್ಕೋತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಹಗರಣ ನಡೆದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆಲ್ಲ ಆಗ್ತಾ ಇದೆ. ಆದರೆ ಅವ್ರು ಕಳಿಸೋದು ಇದಕ್ಕೆ ಇವರು 4th March 24 April ಇವರು ಮನುಷ್ಯ ಕಸ್ಟಡಿನಲ್ಲಿ ಯಾವಾಗಿಂದ ಇದ್ದಾನೆ? ಇ ಡಿ ಅವ್ರು ಬರೆದಿದ್ದಾರೆ, ಎಲ್ಲರೂ ಇದ್ರ ಬಗ್ಗೆ ಗೊತ್ತಿದೆ, ಪತ್ರಿಕೆನಲ್ಲಿ ವರದಿ ಬಂದಿದೆ. ಆದರೂ ಕೂಡ ದ ಗೌರ್ಮೆಂಟ್ ಚೂಸಸ್ ನಾಟ್ ಟು ಇನ್ಫಾರ್ಮ್ ಇಂಟರ್ಪೋಲ್, ನಾಟ್ ಟು ಇನ್ಫಾರ್ಮ್ ಇ ಡಿ, ನಾಟ್ ಟು ಇನ್ಫಾರ್ಮ್ ಸಿ ಬಿ ಐ. ಇದು ಯಾಕೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಬೇಕು. ಈಗ ನಮ್ಮ ಭಾಳ ಒಂದು ಸ್ಪಷ್ಟವಾದಂಥ ಪ್ರಶ್ನೆಗಳಿದೆ ನಮ್ಮದು. ಅದಿದೆ ಸರ್, ಅದಿದೆ. ಹೌದು, ತನಿಖೆಗೆ ಸಹಾಯಕರು. ನಮ್ಮದು 5-6 ಪ್ರಶ್ನೆಗಳಿದೆ ನೇರವಾಗಿ ಈ ಸರ್ಕಾರಕ್ಕೆ. ಇ ಡಿಗೆ ಮಾಹಿತಿ ಕೊಡಲ್ಲ, ಇ ಡಿ ನಿಮ್ಮ ವರದಿಗಳನ್ನು ನೋಡಿ ಅದಕ್ಕೆ ಅದನ್ನು ಗಮನಿಸಿ ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ ಹಿಂಗೆ ಬರ್ತಾ ಇದೆ ಇದ್ರ ಬಗ್ಗೆ ಏನಂತ. ಅದು 45/20 ಅದು ಕೇಳಬೇಕು ನಾವು ಸಂಪೂರ್ಣವಾದ ಏನು ಕೊಟ್ಟಿದ್ದಾರೆ. ಸಿ, ನನ್ನ ಪ್ರಕಾರ ಅದು ಇಲ್ಲಿ 3ನೇ ಪಂಚನಾಮದಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ.
ಬಟ್ ಇವ್ರೇನು ಮಾಹಿತಿ ಕೊಟ್ಟಿದ್ದಾರೆ ಇಡಿಗೆ ಅದು ಅಲ್ಲಿ ಹೇಳಿಲ್ಲ. ಅವರು ಬರೀ ಅನೆಕ್ಷರ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅನೆಕ್ಷರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅದು. ಸೊ ನನ್ನ ಸ್ಪಷ್ಟವಾದಂಥ ಪ್ರಶ್ನೆಗಳು ಈ ಸರ್ಕಾರಕ್ಕೆ, ಒಂದನೇದು ಶ್ರೀಕಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ವಾಸ್ ಈ ಅಡ್ಮಿನಿಸ್ಟರ್ಡ್ ಡ್ರಗ್ಸ್ ಬೈ ದ ಒಫಿಷಿಯಲ್ ಆಸ್ ಕ್ಲೇಮ್ಡ್ ಬೈ ಹಿಸ್ ಫಾದರ್ ಆಸ್ ಹೀ ಅಗ್ರೀಡ್? ಅವರೇ ಶ್ರೀಕಿನೇ ಒಪ್ಕೊಂಡಿದ್ದಾನೆ, ಹೌದು ನಾನು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದೆ, ಒಂದು ಟ್ಯಾಬ್ಲೆಟ್ ತಗೋತಾ ಇದ್ದೆ, ಬೇರೆ ಬೇರೆ ರೀತಿಯಾದಂಥ ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ನಂಗೆ ಕೊಡ್ತಾ ಇದ್ರು ಅಂತ. ಮತ್ತು ಇದು ತನಿಖೆ ಆಗಬಾರ್ದ? ಯಾರು ಕೊಡ್ತಾಯಿದ್ರು, ಯಾಕೆ ಕೊಡ್ತಾಯಿದ್ರು, ಯಾರು ಕೊಡ್ತಾಯಿದ್ರು? ನಮಗೇನು ಅನುಮಾನ ಅಂದರೆ ಅವನಿಗೆ ಸೆಡೇಟೆಡ್ ಪೊಸಿಷನ್ಸ್ನಲ್ಲಿ ಇದ್ದು ಆದಷ್ಟು ಮಟ್ಟಿಗೆ ಇವ್ರದ್ದು ದುರುಪಯೋಗ ಮಾಡ್ಕೊಳೋದು. ನಮ್ಮ ಕಡೆ ಒಂದು ಗಾದೆ ಇದೆ, ಬೈಕಿ ಬೈತಿ ಗಂಗಾಮೆ ಡುಬ್ಕಿ ಮಾರೋ ಅಂತ. ಅಂದರೆ ನೀರು ಹರಿತಾ ಇರುವ ನೀರಿನಲ್ಲಿ ಸುಮ್ಮನೆ ಒಂದು ಡುಬ್ಕಿ ಹೊಡೆದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ಅದೇನಾಗಲ್ಲ ಅಂತ. ಸುಮ್ಮನೆ ಒಂದು ಇಷ್ಟು ಒಂದು 10 ಬಿಟ್ಕಾಯ್ನು 30 ಬಿಟ್ಕಾಯ್ನ್ ತೊಗೊಂಡ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಏನಾದರೂ ಮಾಡಿದಾರ? ವೈ ವಾಸ್ ಈ ಬೀಂಗ್ ಅಡ್ಮಿನಿಸ್ಟರ್ಡ್ ಡ್ರಗ್ಸ್ ಇನ್ಸ್ಟೆಡ್ ಆಫ್? ಅವರಿಗೆ ಅಷ್ಟೇ ಒಂದು ವಿಡ್ರಾವಲ್ ಸಿಂಪ್ಟಮ್ಸ್ ಇದ್ದರೆ ಇಫ್ ಯು ಹ್ಯಾಡ್ ಗಾನ್ ಕೋಲ್ಡ್ ಟರ್ಕಿ ಅವರಿಗೆ ರಿಹ್ಯಾಬಿಲಿಟೇಷನ್ ಅವ್ರಿಗೆ ಕರೆಸ್ಬೇಕಾಗಿತ್ತಲ್ವಾ? ಅದು ಇದು ಬಿಟ್ಟು ಇದು ಆಗ್ತಾ ಇದೆ ಅಂದರೆ ಇದರಲ್ಲಿ ಉನ್ನತ ಅಧಿಕಾರಿಗಳಿಗೆ ಗೊತ್ತಿರಲಾರ್ದೇ ಆಗುತ್ತಾ? ಮಂತ್ರಿಗಳಿಗೆ ಗೊತ್ತಿರಲಾರ್ದೇ ಆಗುತ್ತಾ? ಇಡೀ ರಾಜ್ಯದ ರಾಷ್ಟ್ರದ ಅತಿ ದೊಡ್ಡ ಮತ್ತು ಮೊದಲ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಂಡಲ್ಲು ನೇರವಾಗಿ ಮಂತ್ರಿಗಳಿಗೆ ಮಾಹಿತಿ ಇರಲ್ವಾ ಇದ್ರ ಬಗ್ಗೆ? ಎರಡನೇದು ಇದ್ರ ಬಗ್ಗೆ ಅವರು ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಸರ್ಕಾರ. ವಿಟ್ ಸರ್ ಮೈಟ್ ಬಿ ಸರ್, ಐ ಡೋಂಟ್ ನೋ, ಲೆಟ್ ದೆಮ್ ಆನ್ಸರ್. ಇನ್ನೊಂದು ನೀವು ಕೇಳ್ದಂಗೆ 31.8 ಬಿಟ್ಕಾಯ್ನು 31.8 ಬಿಟ್ಕಾಯ್ನ್ಸ್ ಪ್ಲಸ್ 186 ಬಿಟ್ಕಾಯ್ನ್ಸ್ ಟೋಟಲ್ ವ್ಯಾಲ್ಯೂ ಆ್ಯಸ್ ಆಫ್ ಟುಡೇ ಇಸ್ 100 ಕ್ರೋರ್ಸ್. ಅದು ಮಿಸ್ಸಿಂಗ್ ಇದೆ, ಎಲ್ಲಿ ಹೋಯಿತು, ಹೇಗೆ ಹೋಯಿತು, ಯಾರು ಮಾಡಿದ್ರು, ಲೈನ್ ಮ್ಯಾನ್ಗಳಿಗೆ ಕಂದು ಪಂಚನಾಮ ಮಾಡಿಸಿದ್ದೀರಾ, ಯಾರ್ಯಾರೋ ಎಕ್ಸ್ಪರ್ಟ್ಸ್ ಸೋಕಾಲ್ಡ್ ಎಕ್ಸ್ಪರ್ಟ್ಸ್ ಅಂತ ನೀವು ಹೇಳ್ತಾ ಇದ್ರ, ಯಾವ ಮಾನದಂಡದ ಮೇಲೆ ಇವ್ರು ಎಕ್ಸ್ಪರ್ಟ್ಸಿಗೆ ಆಯ್ಕೆ ಮಾಡಿ ನೀವು ಮಾಡಿಸಿದ್ದು? ನೀವು ಪಂಚನಾಮನಲ್ಲಿ ಹೇಳ್ತಾ ಇದ್ದೀರಾ, ಪ್ರೆಸ್ ರಿಲೀಸ್ ಮಾಡಿಬಿಟ್ಟು ನಿಮ್ಮ ನೀವೇ ಬೆನ್ ತಟ್ಕೊಂಡ್ರಿ, ನಾವು ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರಿಗೆ ಹಿಡಿದಿದ್ದೀವಿ. ವೇರ್ ಇಸ್ ಇಟ್? ಅದ್ರ ಬಗ್ಗೆ ಸ್ಪಷ್ಟವಾದಂಥ ಉತ್ತರ ಬೇಕಲ್ವ ನಮಗೆ. ಮೂರನೇದು, ಅಕಾರ್ಡಿಂಗ್ ಟು ಶ್ರೀಕಿಸ್ ಸ್ಟೇಟ್ಮೆಂಟ್, ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲ ಸರ್, ವಾಲಂಟ್ರಿ ಸೈನ್ಡ್ ಸ್ಟೇಟ್ಮೆಂಟ್, ಅವನೇನು ಹೇಳ್ತಾನೆ, ಮೇಡ್ ಬಿಫೋರ್ ದಿ ಪೊಲೀಸ್ ಇನ್ಸ್ಪೆಕ್ಟರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ಸಿಟಿ. ಅವರೇನು ಹೇಳ್ತಾರೆ, ಅವ್ರ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ, ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ, ನಾನು 5,000 ಕಾಯಿನನ್ನು ಹ್ಯಾಕ್ ಮಾಡಿದ್ದೀನಿ. 5,000 ಕಾಯಿನ್ ಅಂದರೆ ಸದ್ಯಕ್ಕೆ ಇರೋ ಬೆಲೆ ಅದಕ್ಕೆ 2,500 ಕ್ರೋರ್ಸ್. ವೇರ್ ಇಸ್ ಇಟ್? ಹೌ ಮಚ್ ಹ್ಯಾಸ್ ಈ ಯೂಸ್ಡ್? ಹೌ ಮಚ್ ಹ್ಯಾಸ್ ಈ ಡಿಸ್ಟ್ರಿಬ್ಯೂಟೆಡ್? ಅದು 5,000 ಬಿಟ್ಕಾಯ್ನು ಈ ಮನುಷ್ಯನೇ ಸ್ವಂತಾಗಿ ಹೇಳ್ತಾ ಇದ್ದ ನನ್ನ ಹತ್ರ ಇದೆ ಅಂತ, ಅವಾಗೂ ಸರ್ಕಾರ ಇಡಿ ಕೊಡಬೇಕು, ಇಂಟರ್ಪೋಲ್ ಸಹಾಯ ತಗೋಬೇಕು ಅಂತ ಬಂದಿಲ್ವ ಅವರಿಗೆ? ಅಂದರೆ ಇಷ್ಟೆಲ್ಲ ಕಸ್ಟಡಿ ಎಕ್ಸ್ಟೆಂಡ್ ಮಾಡ್ಕೋತಾ ಹೋದ್ರಲ್ಲ, ಇವಾಗ ಎಷ್ಟು ಉಳಿದಿದೆ, ಎಷ್ಟಿದೆ ಅಂತ ಯಾರಿಗೆ ಗೊತ್ತಾಗಬೇಕು? ವೆರಿ ಕ್ಲಿಯರ್ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್. ವೈ ಡಿಂಟ್ ದೇ ಹ್ಯಾಂಡ್ ಇಟ್ ಓವರ್ ಟು ಇಂಟರ್ಪೋಲ್? ವೈ ಡಿಂಟ್ ದೇ ಅಲಾರ್ಮ್ ದ CBI ಆರ್ ED? ಮೋರ್ ಇಂಪಾರ್ಟೆಂಟ್ಲಿ, ಯು ಆರ್ ಗಿವಿಂಗ್, ಯು ಆರ್ ಅಡ್ಮಿನಿಸ್ಟ್ರಿಂಗ್ ಡ್ರಗ್ಸ್ ಟು ದ ಅಕ್ಯೂಸ್ಡ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಫಾರ್ ವಾಟ್ ರೀಸನ್? ಇವಾಗ ಎಷ್ಟು ಉಳಿದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ನಾಲ್ಕನೇದೇನ ಏನು ಕರೆನ್ಸಿ ಇದೆ, ಡಿಜಿಟಲ್ ಕರೆನ್ಸಿ ಇದೆ, ಬಿಟ್ಕಾಯಿನ್ ಇದೆ, ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನನಗೆ. ಇದು ಎರಡನೇ ಪಂಚನಾಮ. ಅದಾದ್ಮೇಲೆ ಸೀಸ್ ಮಾಡಿದಾಗ ಹೇಗಾಯ್ತು? ಒಂದು ನಿಮಿಷ, ಒಂದು ಹೌದು.
ಕೊಟ್ಟು ಇವ್ರು ಸೇಫ್ ಗಾರ್ಡ್ ಮಾಡಿದಾರೆ ಅಂತ ಹೇಳ್ಬೋದು. ಸೊ ಈಗೇನ್ ಮಾಡ್ತಾ ಇದಾರೆ, ಆ ಪಾಯಿಂಟ್ ಏಟ್ ಉಳಿದಿದ್ರು ಮೊಬೈಲ್ ಖಂಡಿತವಾದ ಏನಿತ್ತು ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಪೊಲೀಸ್ ವಾಲೆಟ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಜಿಯೋ ಮಾಡ್ಕೊಂಡು ಎಲ್ಲ ಇಂತ ಏನಾದ್ರೂ ಆದ್ರೆ ಪೊಲೀಸ್ ವಾಲೆಟ್ ಅಲ್ಲಿ ಇರಲಿ ಅಂದ್ಬಿಟ್ಟು ಒಂದು ಹೊಸ ವಾಲೆಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪಂಚನಾಮಕ್ಕೆ ಇವರಿಗೆಲ್ಲರೂ ಕರೀತಾರೆ. ಅಷ್ಟರಲ್ಲಿ ಏನಾಗುತ್ತೆ, 18th January 2021 ರಾಬಿನ್ ಕಂದೇವಾಲ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿನ್ನೆ ಮಾಧ್ಯಮದಲ್ಲಿ ಫುಲ್ ಕಾಂಗ್ರೆಸ್ ಇದಕ್ಕೆ ಜವಾಬ್ದಾರರು ಅದು ಇದು ಎಲ್ಲ ಅಂತ ಹೇಳಿದ್ರಲ್ಲ, ಅವ್ರ ಸ್ಟೇಟ್ಮೆಂಟ್ ಇರೋದು 7 ಪೇಜ್. ನಲಪಾಡು ಕಾಂಗ್ರೆಸ್ ಏನು ಕಾಂಗ್ರೆಸ್ ಹೆಸರಂತೂ ಇಲ್ಲ, ನಲಪಾಡು ಹೆಸರು ಇರೋದು ಒಂದು ಪ್ಯಾರಾಗ್ರಾಫ್ನಲ್ಲಿ, ನಾನು ಅವ್ರಿಗೆ ಪರಿಚಯ ಇದ್ದೆ ಅಂತ ಅಷ್ಟೇ ಇರೋದು ಹೊರತು ಅವ್ರ ಜೊತೆ ಒಂದು ಎರಡು ಸರಿ ಹೀಗೆ ಪಾರ್ಟಿ ಮಾಡಿದ್ರೆ ಅಥವಾ ಏನಾದರೂ ಮಾಡಿದ್ರೆ ಅಂತ ಇರೋದು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಅದರಲ್ಲಿ ದಯವಿಟ್ಟು ಈ 7 ಪೇಜ್ ಏನಿದೆ ಬಿ ಜೆ ಪಿ ಅವರ ಹತ್ರ ಇದ್ರೂ ಕೂಡ ನಾಟಕ ಮಾಡ್ತಾ ಇದ್ದಾರೆ. ಏನು 7 ಪೇಜ್ ಸ್ಟೇಟ್ಮೆಂಟನ್ನು ತಾವು ದಯವಿಟ್ಟು ಓದಿ, ಒಂದು ಪ್ಯಾರಾಗ್ರಾಫಲ್ಲಿ ಅಷ್ಟೇ ಇರೋದು, ಅದು ಹೊರತುಪಡಿಸಿದ್ರೆ ಮಿಕ್ಕಿದೆಲ್ಲರೂ ಕೂಡ ಯಾರಿಂದ ತಗೊಂಡೆ ಹೇಗೆ ತಗೊಂಡೆ ಏನು ಬಿಟ್ ಕಾಯಿನ್ ಎಲ್ಲಿಗೆ ಮಾರದೆ ಅದು ಇರೋದು, ಅದು ಒಂದು ಬಿಟ್ಬಿಟ್ಟು ಇರು ಒಂದೇ ಒಂದು ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ನ ಮಾಡ್ತಾ ಇರೋದು. 22nd January 2021 ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಸೇಮ್ ಕ್ರೈಮ್ 45/2020 ಇಲ್ಲಿ ಮತ್ತೇನು ಮಾಡ್ತಾರೆ ಇವರು, ನಾನು ಹೇಳ್ದಂಗೆ ಈ 31.8 ಬಿಟ್ಕಾಯಿನ್ ಏನಿದೆ ಇದು ಪೊಲೀಸ್ ವಾಲೆಟ್ಗೆ ತರಿಸ್ಬೇಕು ಅಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಬೇಕು ಫಾರ್ ಸೇಫ್ ಕೀಪಿಂಗ್ ಅಂದ್ಬಿಟ್ಟು ಕರೆಸ್ತಾರೆ ಕೆಲವು ಎಕ್ಸ್ಪರ್ಟ್ಸಿಗೆ. ಊನೋ ಕ್ಲೈನ್ ಅಂತ ಒಂದು ಕಂಪನಿ ಇದೆ, ಇನ್ನೊಂದು ಯಾವುದೋ ಸೈಬರ್ ಟೆಕ್ ಅಂತ ಒಂದು ಕಂಪನಿಗೆ ಕರೆಸ್ತಾರೆ. ಅದರಲ್ಲಿ ಹೇಳ್ತಾರೆ, ವಿ ವೆರ್ ಇಂಟ್ರೊಡ್ಯೂಸ್ ಟು ಆಫೀಸರ್ಸ್ ನೇಮ್ಡ್ ಚಂದ್ರಧಾರ ಎಸ್ ಆರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಫ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್, ದೆನ್ ಇನ್ಫಾರ್ಮ್ಡ್ ಅಸ್ ದಟ್ ವಿ ಹ್ಯಾಡ್ ಟು ವಿಟ್ನೆಸ್ ದ ಪಂಚನಾಮ ಪ್ರೊಸೀಡಿಂಗ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ರಿಕವರಿ ಫ್ರಮ್ ಶ್ರೀ ಕೃಷ್ಣ ರಮೇಶ್ ಎ.ಕೆ. ಶ್ರೀಕಿ, ಹು ಹ್ಯಾಸ್ ಬೀನ್ ಅ ಹ್ಯಾಕರ್ ಅಂಡ್ ಹ್ಯಾಕ್ ವೇರಿಯಸ್ ವೆಬ್ಸೈಟ್ಸ್ ಅಂಡ್ ಬಿಟ್ಕಾಯಿನ್ ಎಕ್ಸ್ಚೇಂಜಸ್ ಇನ್ ದ ಪಾಸ್ಟ್ ಅಂಡ್ ಹ್ಯಾಡ್ ಕ್ರಿಪ್ಟೋ ಕರೆನ್ಸಿ ಇನ್ ಇಸ್ ಪೊಸಿಷನ್ ಅಂಡ್ ದ ಸೇಮ್ ಹ್ಯಾಡ್ ಟು ಬಿ ಕೆಪ್ಟ್ ಇನ್ ಕಸ್ಟಡಿ ಫಾರ್ ಇನ್ವೆಸ್ಟಿಗೇಷನ್ ಅಂಡ್ ರಿಕವರಿ ಪರ್ಪಸಸ್ ಸೇಮ್. ಅದಲ್ಲದೆ ಅವರು ಇನ್ನೊಂದು ಹೇಳ್ತಾರೆ ಇದರಲ್ಲಿ, ಈ ಮೊದಲೇ ಬಾರಿ ಇದು ಪಾಸ್ವರ್ಡ್ ಚೇಂಜ್ ಮಾಡಿರ್ತಾರಲ್ವ, ಆ ಸೀಲ್ಡ್ ಕವರ್ ಏನಿರುತ್ತೆ ಆ ಸೀಲ್ಡ್ ಕವರ್ನ ಒಡೆದು ಪಾಸ್ವರ್ಡ್ನ ತೆಗೆದ್ಬಿಟ್ಟು ಇದೆಲ್ಲಾನು ಪೊಲೀಸ್ ವಾಲೆಟ್ಗೆ ಹಾಕಬೇಕು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ಈ ಪಂಚನಾಮ ಮಾಡ್ತಾ ಇದ್ದೀವಿ. ಈಗ ಈ ಪಂಚ ಇಂಟ್ರೆಸ್ಟಿಂಗ್ ಏನಂದ್ರೆ, ಅವ್ರು ಯಾವಾಗ ಈ ವಾಲೆಟ್ ತೆಗೆದು ನೋಡ್ತಾರೆ ಅಲ್ಲಿ ಅವರಿಗೆ 186 ಬಿಟ್ಕಾಯಿನ್ ಕಾಣುತ್ತೆ. ಹಾ, 186 ಬಿಟ್ಕಾಯಿನ್ ಸೊ ಅದು ಇದು ಆಧಾರ ಏನಾಗುತ್ತೆ ಅವ್ನ ಓಪನಿಂಗ್ ದ ಸೆಟ್ ವಾಲೆಟ್ ಸ್ಕ್ರೀನ್ಶಾಟ್ ನಂಬರ್ 4 ಪಂಚನಾಮ ನಂಬರ್ 3 ಆಫ್ 45/2020 ಸ್ಕ್ರೀನ್ಶಾಟ್ ನಂಬರ್ 4 ಆನ್ ಓಪನಿಂಗ್ ದ ಸೆಟ್ ವಾಲೆಟ್ ದ ಬಿಲೋ ಸ್ಕ್ರೀನ್ ವಿತ್ ಟೋಟಲ್ ಬಿ ಟಿ ಸಿ ಆಫ್ 64.38 ಅಂಡ್ ಅನ್ ಅವೈಲೇಬಲ್ ಬಿ ಟಿ ಸಿ ಆಫ್ 186.8 ಅಂದಾಜು ಅವೈಲೇಬಲ್ ಇದೆ ಅಂತ ಹೇಳ್ಬೋದು 186. ಅದಾದ್ಮೇಲೆ ಅವರು ಆಯ್ತಪ್ಪ ಏನೇ ಇರಲಿ ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು ಪೊಲೀಸ್ ವಾಲೆಟ್ ಅಂತ ಇನ್ವೆಸ್ಟಿಗೇಷನ್ಗೆ ಅಂತ ಮಾಡ್ತಾ ಇದ್ದಾರೆ. ಸ್ಕ್ರೀನ್ಶಾಟ್ ನಂಬರ್ 7 ದ ಬಿಲೋ ಸ್ಕ್ರೀನ್ ಇಸ್ ಫಾರ್ ಟ್ರಾನ್ಸ್ಫರಿಂಗ್ ದ ಅವೈಲೇಬಲ್ ಬಿ ಟಿ ಸಿ ಟು ದ ಪೊಲೀಸ್ ವಾಲೆಟ್ ಅಂಡ್ ಪೊಲೀಸ್ ವಾಲೆಟ್ ಪ್ರೊವೈಡೆಡ್ ಬೈ ದ ಇನ್ವೆಸ್ಟಿಗೇಷನ್ ಆಫೀಸರ್. ಅಂದರೆ ಐ ಡಿ ಎಲ್ಲ ಕೊಟ್ಟು ಟ್ರಾನ್ಸ್ಫರ್ನ ಇನಿಷಿಯೇಟ್ ಮಾಡ್ತಾರೆ. ಸ್ಕ್ರೀನ್ಶಾಟ್ ನಂಬರ್ 8 ಆನ್ ಕ್ಲಿಕ್ಕಿಂಗ್ ದ ಸೆಂಡ್ ಬಟನ್ ದ ಸ್ಕ್ರೀನ್ ಗೇವ್ ಅ ಪಾಪ್ ಅಪ್ ವಿಚ್ ಸೆಡ್ TX already in blockchain. TX ಅಂದ್ರೆ ಟ್ರಾನ್ಸಾಕ್ಷನ್ ಆಲ್ರೆಡಿ ಇನ್ ಬ್ಲಾಕ್ ಚೈನ್.
The pop-up also showed that Bitcoining Core sent coins showing the transaction broadcast successfully with transaction ID on the pop-up screen. Transaction Adhidhanta Toaster. Screenshot number 10. On checking the sent transaction ID on the blockchain explorer, it was seen that the sent transaction ID never existed. Screenshot number 10. Screenshot number 10 alli avaru enu helidadre on checking the sent transaction ID or transaction madiddu agide anta heltaralla adu transaction ID irutte aa transaction ID avaru blockchain explorer nalli cross verify maartare whether it has transact amount seriti muttidya illa anta adralle enu helutte the transaction ID server never existed ಅದು ಇಲ್ವೇ ಇಲ್ಲ ಅಂತ ಕೇಳಿ ಇದಾದ್ಮೇಲೆ ಪೋಸ್ಟ್ ದಿಸ್ ಆಸ್ ದ ಟ್ರಾನ್ಸಾಕ್ಷನ್ ವಾಸ್ ನಾಟ್ ಶೋಯಿಂಗ್ ಆನ್ ದ ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್ ವಿ ಇನ್ಫಾರ್ಮ್ಡ್ ದ ಎಕ್ಸ್ಪರ್ಟ್ಸ್ ಉನೋ ಕಾಯಿನ್ ಅಂಡ್ ದೇ ಎಕ್ಸ್ಪ್ಲೇನ್ ದಟ್ ದ ಟ್ರಾನ್ಸಾಕ್ಷನ್ ವಾಸ್ ನಾಟ್ ಥ್ರೂ ಆಸ್ ದ ಪ್ರೈವೇಟ್ ಕೀ ಫಾರ್ ದ ಸೆಟ್ ವಾಲೆಟ್ ವಾಸ್ ನಾಟ್ ಅವೈಲೇಬಲ್ ಅಂಡ್ ದ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಮಾಡಿಫೈಡ್ ಟು ಶೋ ಫೇಕ್ ಟ್ರಾನ್ಸಾಕ್ಷನ್ ಅಂಡ್ ದ ವಾಲೆಟ್ is of an exchange and it will not be possible to transact on the said wallet without the authorized key also called as private key andre private key andre adu nannatra irutade nan malikatva anta torslikke adu ond private key anta irutade aa private key ivratra illa adike id transaction agilla idu fake transaction torside neev enen madidra ee tarka exercise avella vyartha adu agodilla anta adadmele ಊನೋ ಕಾಯಿನ್ ಅವರು ಒಂದು ಪತ್ರ ಬರೀತಾರೆ ಯಾರಿಗೆ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸೈಬರ್ ಕ್ರೈಮ್ ಆಡ್ಗೋಡಿ ಸಬ್ಜೆಕ್ಟ್ ಟ್ರಾನ್ಸ್ಫರ್ ಆಫ್ ಬಿಟ್ ಕಾಯಿನ್ಸ್ ಫ್ರಮ್ ದ ಅಕ್ಯೂಸ್ ಕ್ಲೌಡ್ ವಾಲೆಟ್ ಅಕ್ಯೂಸ್ಡ್ ಇಸ್ ಶ್ರೀಕಿ ಔರ್ ಕ್ರೌನ್ ಕ್ಲೌಡ್ ವಾಲೆಟ್ ಇಂದ ಟು ಪೊಲೀಸ್ ವಾಲೆಟ್ ಆಫ್ ಊನೋ ಕಾಯಿನ್ ವಿತ್ ರೆಸ್ಪೆಕ್ಟ್ ಟು ದ ಅಬೌವ್ ಮೆನ್ಷನ್ಡ್ ಸಬ್ಜೆಕ್ಟ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಪಂಚನಾಮಾ ದ ವಾಲೆಟ್ ದಟ್ ವಾಸ್ ಓಪನ್ ಅಂಡ್ ಇಟ್ ವಾಸ್ ಶೋಯಿಂಗ್ ಅ ಬ್ಯಾಲೆನ್ಸ್ ಆಫ್ ಬಿಟ್ ಕಾಯಿನ್ಸ್ ಬಿಟಿಸಿ ಅಂದ್ರೆ ಬಿಟ್ ಕಾಯಿನ್ಸ್ 186.8 also the wallet had running transactions till the time the panchnama was closed it is observed that based on the number and frequency of transaction the said wallet seems to be a live exchange wallet it is also found that the private keys are absent in the wallet later on it was also found that the wallet application has been modified to show and create fake transaction This is also endorsed by Group Cyber ID Technology Private Limited. ಇವ್ರು ಯಾರು ಎಕ್ಸ್ಪರ್ಟ್ಸ್ ಅಂತ ತಂದಿದಾರಲ್ಲ ಎಕ್ಸ್ಪರ್ಟ್ಸ್ ಅವರಿಗೂ ಗೊತ್ತಾಗಿಲ್ಲ ಇದು ಟ್ರಾನ್ಸಾಕ್ಷನ್ ಫೇಕ್ ಆಗ್ತಾ ಇದೆ ಟ್ರಾನ್ಸಾಕ್ಷನ್ ನಡೀತಾ ಇಲ್ಲ ಹೀನಕಾಯಿನ್ ಅವರು ಲೆಟರ್ ಬರ್ತಿರೋ ಪ್ರಕಾರ ಆಡುಗೋಡಿ ಪೊಲೀಸ್ ಸ್ಟೇಷನ್ ಲೆಟರ್ ಬರ್ತಿರೋ ಪ್ರಕಾರ ಇದು ಕಂಪ್ಲೀಟ್ ಫೇಕ್ ಟ್ರಾನ್ಸಾಕ್ಷನ್ ಅಂತ ಸರ್ ಹಾಗಾದ್ರೆ ಇಷ್ಟೊಂದೆಲ್ಲ ಎಲ್ಲ ನಡೆದಿರೋದು ಅದೇ ಹೇಳ್ತಾ ಇರೋದು ಫೇಕ್ ಟ್ರಾನ್ಸಾಕ್ಷನ್ ಅಂತ ಅವ್ರು ಹೇಳ್ತಾ ಇಲ್ಲ ನಿಮಗೆ ಕೈ ಕೊಟ್ಟಿದ್ದಾರೆ ಹೇಳ್ತಾ ಇರೋದು ಅದು ಸರಿ ಪೊಲೀಸ್ ವ್ಯಾಲೆಟ್ ಮಾಡ್ಕೋತಾರಲ್ಲ ಅದು ಯಾವ ಕಂಪ್ನಿಯ ವ್ಯಾಲೆಟ್ನ ಅವ್ರು ಮಾಡಿದರೆ ಐಡಿ ಯಾಕೆ ಫೇಲ್ಯೂರ್ ಆಗುತ್ತೆ ಅವರ ವ್ಯಾಲೆಟ್ ಐಡಿ ಫೇಲ್ಯೂರ್ ಇದರಲ್ಲಿ ಪೊಲೀಸ್ ವ್ಯಾಲೆಟ್ ಮಾಡ್ಕೊಂಡಿರೋದು ಸೊ ದಟ್ ದೇ ಹ್ಯಾವ್ ದೇರ್ ಓನ್ ವಾಲೆಟ್ ಅವ್ರದ್ದಂತ ಒಂದು ಸ್ವಂತ ವಾಲೆಟ್ ಇದ್ರೆ ಎಲ್ಲ ಏನೇನು ಇಂತ ಕ್ಲೈಮ್ಗಳು ಆಗುತ್ತೆ ಬಹುಶಃ ಇಲ್ಲಿದ್ರೆ ಸುರಕ್ಷಿತವಾಗಿರುತ್ತೆ ನಮ್ಮ ಹತ್ರನೇ ಪಬ್ಲಿಕ್ ಕೀ ಪ್ರೈವೇಟ್ ಕೀ ನಮ್ಮ ಹತ್ರನೇ ಇರೋದ್ರಿಂದ ಅದು ಏನು ಆಗಲ್ಲ ಅಂತ ಬಹುಶಃ ಮಾಡ್ಕೊಂಡಿರ್ಬೋದು ಇಟ್ಸ್ ಓಕೆ ಇಟ್ಸ್ ಎ ಗುಡ್ ಥಿಂಗ್ ಅದು ನೀವು ಯುನೋ ಕಾಯಿನ್ ಅಲ್ಲ ಯಾಕೆ ಮಾಡ್ಕೊಂಡು ಯುನೋ ಕಾಯಿನ್ ಅಲ್ಲೇ ಯಾಕೆ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ನೀವು ಅಧಿಕಾರಿಗಳಿಗೆ ಕೇಳಬೇಕು ಅದು ಯಾವ್ದಾದ್ರು ಒಂದ್ರಲ್ಲಿ ಮಾಡಲೇಬೇಕು ಬಟ್ ಬೈ ಯುನೋ ಕಾಯಿನ್ ಐ ಆಮ್ ನಾಟ್ ಶೋರ್ ಬಟ್ ಇದು ಟ್ರಾನ್ಸಾಕ್ಷನ್ ಯುನೋ ಕಾಯಿನ್ ಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ ಐಡಿ ಏನು ಫೇಲರ್ ಆದ್ರೆ ಐಡಿ ಅಲ್ಲ ಅವ್ರೇನು ಹೇಳ್ತಾ ಇರೋದು ಯುನೋ ಕಾಯಿನ್ ಅವರು ಮತ್ತೆ ಇನ್ನೊಬ್ರು ಯಾರು ಎಕ್ಸ್ಪರ್ಟ್ ಇದ್ದಾರೆ ಪಂಚನಾಮ ಮಾಡೋ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ ಟ್ರಾನ್ಸಾಕ್ಷನ್ ವಿಂಡೋ ಎಲ್ಲ ತೋರಿಸ್ತಾ ಇತ್ತು ಎಲ್ಲ ಆದ್ಮೇಲೆ ನಾವು ಟ್ರಾನ್ಸಾಕ್ಷನ್ ಐಡಿ ಕಂಪ್ಲೀಟ್ ಆಗಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ನಾವು ನೋಡಿದಾಗ ಈ ಐಡಿನೇ ಟ್ರಾನ್ಸಾಕ್ಷನ್ ಐಡಿನೇ ಇಲ್ಲ ನೀವು ಟ್ರಾನ್ಸಾಕ್ಟ್ ಮಾಡಿಲ್ಲ ಇದು ಕಂಪ್ಲೀಟ್ ಫೇಕ್ ಅಂತ ವ್ಯಾಲೆಟ್ ಫೇಕ್ ಅಂತ ವ್ಯಾಲೆಟ್ ಎಲ್ಲ ಸಮಸ್ಯೆ ಇದೆ ಅಂತ ಸರ್ ಸರ್ ಬಟ್ ಒಂದ್ ನಿಮಿಷ ಪಂಚನಾಮಾನಲ್ಲಿ ಕ್ಲಿಯರ್ ಆಗಿ ಗ್ರೂಪ್ ಪಂಚನಾಮಾನಲ್ಲಿ ಕೂಡ ನಮಗೆ ಬಿಟ್ಕಾಯಿನ್ ಬಂದಿದೆ ಅಂತ ಹೇಳಿದ್ದಾರೆ ನೋಡಿದ್ದಾರೆ ಅಂತ ಹೇಳಿದ್ದಾರೆ ಯೂರ್ ದ ಸ್ಕ್ರೀನ್ ಶಾಟ್ ಅಲ್ಲಿ ಇಟ್ ಇಸ್ ಶೋಯಿಂಗ್ 186 ಬಿಟ್ಕಾಯಿನ್ಸ್ ಇದೆಲ್ಲ ನನ್ ದಾಖಲೆಗಳಲ್ಲ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಈಗೆಲ್ಲ
ಅದಾದ ನಂತರ 5th February 2021 ನಲ್ಲಿ ನಮ್ಮ ಶ್ರೀಕಿ ಅವರ ತಂದೆ ಅವರು ರಿಟ್ ಪಿಟಿಷನ್ ನ ಹೈಕೋರ್ಟ್ ನಲ್ಲಿ ಹಾಕ್ತಾರೆ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಅವ್ರದೇನ್ ಇದ್ರಲ್ಲಿ ಪಾತ್ರ ಇಲ್ಲ ಅವ್ರಿಗೆ ಬರ್ತಾ ಇರೋದು ಪೊಲೀಸ್ ಅವ್ರ ಎದುರುಗಡೆನೆ ಆಗ್ತಾ ಇದೆ ಅಲ್ವಾ ಶ್ರೀಕಿಶ್ ಫಾದರ್ ಫೈಲ್ಸ್ ಅ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಅವ್ರ ಪ್ರೇಯರ್ ಏನ್ ಗೊತ್ತಾ ಅವರು ಬಹಳ ಸ್ಪಷ್ಟವಾಗಿ ಮೊದಲೇ ಏನ್ ಹೇಳ್ತಾರೆ ಅಂದ್ರೆ ನನಗೆ ಈ ರಾಜ್ಯ ಸರ್ಕಾರದ ಸಂಸ್ಥೆಗಳ ಮೇಲೆ ಭರವಸೆ ಇಲ್ಲ ದಯವಿಟ್ಟು ಗಿವ್ ಇಟ್ ಟು ಎನಿ ಅದರ್ ಇಂಡಿಪೆಂಡೆಂಟ್ ಏಜೆನ್ಸಿ ಸಚ್ ಆಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಲೆಡ್ ಬೈ ಹೈಯರ್ ಆಫೀಸರ್ ಅಂಡ್ ಲೆಟ್ ಇಟ್ ದೆಮ್ ರಿಪೋರ್ಟ್ ಟು ದ ಕೋರ್ಟ್ ಡೈರೆಕ್ಟ್ಲಿ ಒಂದೇ ಐದಾರಿದೆ ಎರಡು ಮೂರು ಹೋಗ್ತೀನಿ ಅಷ್ಟೇ ಒಂದೇ ಎರಡನೇದು Director demands to conduct medical examination of the petitioner herein and treat him for inducing the petitioner for the drug alprazolam and to direct the respondent number 7 other that is director of demands to submit report to the court after conducting thorough investigation mattomme avaru agrahistare petition mukantra nan magange daivittu drug test maadsi demands of director through alli amele ad varadi enide adanna court ig submit maadi anta amele ಇನ್ನೊಂದೇನಿದೆ ಅಂದ್ರೆ ಪ್ರೇಯರ್ ಟು ಡೈರೆಕ್ಟ್ ರೆಸ್ಪಾಂಡೆಂಟ್ ನಂಬರ್ 1 ಟು ಇನಿಷಿಯೇಟ್ ಎನ್ಕ್ವೈರಿ ಅಗೇನ್ಸ್ಟ್ ದ ಎರೆಂಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಂಡ್ ಅದರ್ ಎರಿಂಗ್ ಆಫೀಸರ್ಸ್ ಫಾರ್ ಕಂಡಕ್ಟಿಂಗ್ ಪ್ರೀ ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ಅಂಡ್ ಟು ಡೈರೆಕ್ಟ್ ದಮ್ ಟು ರಿಪೋರ್ಟ್ ಟು ಬಿ ಸಬ್ಮಿಟೆಡ್ ಬೈ ಹೈಯರ್ ಆಫೀಸರ್ ಆನ್ ದ ಮ್ಯಾನರ್ ಅಂಡ್ ಮೆಥಡ್ ಆಫ್ ದ ಇನ್ವೆಸ್ಟಿಗೇಷನ್ ಇವ್ರ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿದ್ರು ಅದು ಸಂಪೂರ್ಣವಾದ ತನಿಖೆ ಆಗಬೇಕು ಅಧಿಕಾರಿಗಳ ಮೇಲೆ ಅಂತ ಕೂಡ ಅವರು ಕೇಳ್ಕೊತಾರೆ ಇದಾದ್ಮೇಲೆ 15th February ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಅವರು ಇಡಿ ಅವರಿಗೆ ಒಂದು ಪತ್ರ ಬರೀತಾರೆ 15th February 2021 ಇಡಿ ರೈಟ್ಸ್ ಅ ಲೆಟರ್ ಇಡಿ ರೈಟ್ಸ್ ಅ ಲೆಟರ್ ಟು ಸಿಸಿಬಿ ಏನಂತ ಬರೀತಾರೆ ಅಂದ್ರೆ ಈ ಮಾಧ್ಯಮಗಳಲ್ಲಿ ಹಲವಾರು ವದಂತಿಗಳು ಬರ್ತಾ ಇದೆ ವರದಿಗಳು ಬರ್ತಾ ಇದೆ ಬಿಟ್ಕಾಯಿನ್ ಹಗರಣಗಳ ಬಗ್ಗೆ ಬಿಟ್ಕಾಯಿನ್ ಎಕ್ಸ್ಚೇಂಜ್ಗಳ ಬಗ್ಗೆ ಕ್ರಿಪ್ಟೋ ಕರೆನ್ಸಿ ಹಗರಣದ ಬಗ್ಗೆ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಇವ್ರು ಕಳಿಸಿರೋದು 15th February ಸರ್ಕಾರದಿಂದ ಉತ್ತರ ಹೋಗೋದು 3rd March ಆಫ್ಟರ್ 20 days ವೈ ದಿಸ್ ಡಿಲೇ ಯಾವ್ದು ಕೊಡ್ತಾರೆ ರಿಪೋರ್ಟು 45/20/20 ಇದು ಕ್ರೈಮ್ ನಂಬರ್ 45/20/20 31 ಬಿಟ್ಕಾಯಿನ್ಸ್ದು ಮಾತ್ರ ಅವರು ರಿಪೋರ್ಟ್ ಕೊಡೋದು ಈ ಡಿಲೇ ಯಾಕೆ ದೇರ್ ಈಸ್ ಅ ಸರ್ಕ್ಯುಲರ್ ದೇರ್ ಈಸ್ ಅ ಗವರ್ಮೆಂಟ್ ಆರ್ಡರ್ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ದಟ್ ಬಿಟ್ಕಾಯಿನ್ ವಿಚಾರ ಇರ್ಬೋದು ಕ್ರಿಪ್ಟೋ ಕರೆನ್ಸಿಗಳ ವಿಚಾರ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಇಂಥದ್ದು ಯಾವುದೇ ಒಂದು ಇಶ್ಯೂ ಇಂಥದ್ದು ಯಾವುದೇ ಒಂದು ಏನೋ ವ್ಯವಹಾರ ಕಂಡು ಬಂದ್ರೆ ಯು ಶುಡ್ ಅಲರ್ಟ್ ಇಡಿ ಅಂತ ಇದೆ ಇಮಿಡಿಯೇಟ್ಲಿ ಆದರೆ ಯಾಕಾಗಿಲ್ಲ ಇದು ಇನ್ನೂ ಕೊಟ್ಟಿಲ್ಲ ಅವರು ಈ ಕೇಸ್ ಇಡಿಗೆ ಅದಾದಮೇಲೆ 24th April ಕಮಿಷನರ್ ಅವರು ಇಂಟರ್ಪೋಲ್ ಲೈಸನಿಂಗ್ ಆಫೀಸರಿಗೆ ಬರೀತಾರೆ ಇಂಟರ್ಪೋಲ್ ಲೈಸನಿಂಗ್ ಆಫೀಸರ್ ಹೌದು ಬ್ಯಾಂಗ್ಳೂರು ಅವ್ರೇನು ಹೇಳ್ತಾರೆ ಅವ್ರು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಶ್ರೀಕಿ ಬಗ್ಗೆ ಕ್ರೈಮ್ ನಂಬರ್ 3/2020
ಸ್ವಲ್ಪ ಯಾರ ಹತ್ರ ಇದ್ರೆ ನಮ್ಗೆ ಕೊಡ್ಬೇಕು ಸಿಕ್ತಾ ಇದೆ ನಮಗೆ. ಕ್ರೈಮ್ 3:03/2020 ಇವ್ರೇನ್ ಹೇಳ್ತಾರೆ ಇದರಲ್ಲಿ ಈ ಅಲಿಗೇಷನ್ ಅಲ್ಲಿ since these allegedly hacked bitcoin exchanges are located out of india it is requested to correspond with interpol for any appropriate agency for further necessary action at the end illi oppota idare antarashtriya mattadalli id hagarana nadidide antarashtriya mattadalli idella aagta ide aadre avaru kalasadu idakke ivaru naakne thingalalli 24th april 3 varsha custody nalli yavaginda idare idi avaru baridide ಎಲ್ಲರೂ ಇದ್ರ ಬಗ್ಗೆ ಗೊತ್ತಿದೆ ಪತ್ರಿಕೆಯಲ್ಲಿ ವರದಿ ಬಂದಿದೆ ಆದರೂ ಕೂಡ ದ ಗವರ್ನಮೆಂಟ್ ಚೂಸಸ್ ನಾಟ್ ಟು ಇನ್ಫಾರ್ಮ್ ಇಂಟರ್ಪೋಲ್ ನಾಟ್ ಟು ಇನ್ಫಾರ್ಮ್ ಇಡಿ ನಾಟ್ ಟು ಇನ್ಫಾರ್ಮ್ ಸಿಬಿಐ ಇದು ಯಾರು ಕಷ್ಟವಾಗಿ ಹೇಳಬೇಕು ಈಗ ನಮ್ಮ ಬಹಳ ಒಂದು ಸ್ಪಷ್ಟವಾದಂತಹ ಪ್ರಶ್ನೆಗಳಿದೆ ನಮ್ಗೆ ಬೆಂಗಳೂರು ಕಮಿಷನರ್ ಇಂಟರ್ಪೋಲ್ಗೆ ಲೆಟರ್ ಬರ್ತಾರೆ ಅವ್ರೇನು ಅಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ತನಿಖೆಗೆ ಸಹಾಯ ಕೇಳೋದೇ ಏನ್ ಕೇಳೋದು ತನಿಖೆಗೆ ಸಹಾಯ ನಮ್ದು ಐದಾರು ಪ್ರಶ್ನೆಗಳಿದೆ ನೇರವಾಗಿ ಈ ಸರ್ಕಾರ ಇಡಿಗೆ ಮಾಹಿತಿ ಕೊಡಲ್ಲ ಇಡಿಗೆ ಪತ್ರ ಬರ್ದಾಗ ಆನಂತರ ಅವರು ತಡವಾಗಿ ಮಾಹಿತಿ ಕೊಡ್ತಾರ ಇಡಿ ನಿಮ್ಮ ವರದಿಗಳನ್ನ ನೋಡಿ ಅದನ್ನ ಗಮನಿಸಿ ಅವರು ಸರ್ಕಾರ ಪತ್ರ ಬರೀತಾರೆ ಹಿಂಗ್ ಬರ್ತಾ ಇದೆ ಇದ್ರ ಬಗ್ಗೆ ಅದು ಕೇಳ್ಬೇಕು ನಾವು ಏನ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇಡೀ ಪತ್ರ ಪೊಲೀಸರಿಗೆ 131 ಬಗ್ಗೆ ಮಾಹಿತಿ ಇತ್ತು ಬಟ್ ಇವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಇಡಿಗೆ ಅದು ಅಲ್ಲಿ ಹೇಳಿಲ್ಲ ಅವ್ರು ಬರೀ ಅನೆಕ್ಷರ್ಸ್ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಅನೆಕ್ಷರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಸ್ಪಷ್ಟವಾದಂತ ಪ್ರಶ್ನೆಗಳು ಈ ಸರ್ಕಾರಕ್ಕೆ ಒಂದೇದು ಶ್ರೀಕಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ವಾಸ್ ಹಿ ಅಡ್ಮಿನಿಸ್ಟರ್ಡ್ ಡ್ರಗ್ಸ್ ಬೈ ದ ಒಫಿಷಿಯಲ್ ಆಸ್ ಕ್ಲೇಮ್ಡ್ ಬೈ ಹಿಸ್ ಫಾದರ್ ಆಸ್ ಹಿ ಅಗ್ರೀಡ್ ಅವರೇ ಒಪ್ಪ ಶ್ರೀಕಿನೇ ಒಪ್ಕೊಂಡಿದ್ದಾರೆ ಹೌದು ನಾನು ಡ್ರಗ್ಸ್ ತಗೋ ಸೇವನೆ ಮಾಡ್ತಾ ಇದ್ದೆ ಒಂದು ಟ್ಯಾಬ್ಲೆಟ್ ತಗೋತಾ ಇದ್ದೆ ಬೇರೆ ಬೇರೆ ರೀತಿಯಾದಂತ ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ನಂಗೆ ಕೊಡ್ತಾ ಇದ್ರು ಅಂತ ಮತ್ತೆ ಇದು ತನಿಖೆ ಆಗ್ಬಾರ್ದ ಯಾರು ಕೊಡ್ತಾ ಇದ್ರು ಯಾಕೆ ಕೊಡ್ತಾ ಇದ್ರು ಯಾರು ಕೊಡ್ತಾ ಇದ್ರು ನಮ್ಗೇನು ಅನುಮಾನ ಅಂದ್ರೆ ಅವನಿಗೆ ಸೆಡೇಟೆಡ್ ಪೊಸಿಷನ್ಸ್ ನಲ್ಲಿ ಇದ್ದಿ ಆದಷ್ಟು ಮಟ್ಟಿಗೆ ಇವ್ರದ್ದು ದುರುಪಯೋಗ ಮಾಡ್ಕೊಳೋದು ನಮ್ಮ ಕಡೆ ಒಂದು ಗಾದೆ ಇದೆ ಬೈತಿ ಬೈತಿ ಗಂಗಾಮೆ ಡುಕ್ಕಿ ಮಾರು ಅಂತ ಅಂದ್ರೆ ನೀರು ಹರಿತಾ ಇರೋ ನೀರಿನಲ್ಲಿ ಸುಮ್ಮನೆ ಒಂದು ಡುಕ್ಕಿ ಹೊಡೆದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅದೇನಾಗಲ್ಲ ಅಂತ ಸುಮ್ಮನೆ ಒಂದು ಇಷ್ಟು ಒಂದು 10 ಬಿಟ್ಕಾಯ್ 30 ಬಿಟ್ಕಾಯ್ ತಗೊಂಡ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಏನಾದ್ರೂ ಮಾಡಿದಾರ ವೈ ವಾಸ್ ಹಿ ಬೀಯಿಂಗ್ ಅಡ್ಮಿನಿಸ್ಟರ್ ಡ್ರಗ್ಸ್ ಇನ್ಸ್ಟೆಡ್ ಆಫ್ ಅವರಿಗೆ ಅಷ್ಟೇ ಒಂದು ವಿಡ್ರಾವಲ್ ಸಿಂಪ್ಟಮ್ಸ್ ಇದ್ರೆ ಇಫ್ ಯು ಹ್ಯಾಡ್ ಗಾನ್ ಕೋಲ್ಡ್ ಟರ್ಕಿ ಅವರಿಗೆ ರಿಹಾಬಿಲಿಟೇಷನ್ ಅವ್ರಿಗೆ ತರಿಸ್ಬೇಕಾಗಿತ್ತಲ್ವಾ ಅದು ಇದು ಬಿಟ್ಟು ಇದು ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಉನ್ನತ ಅಧಿಕಾರಿಗಳಿಗೆ ಗೊತ್ತಿರ್ಲಾರ್ದೆ ಆಗುತ್ತಾ ಮಂತ್ರಿಗಳಿಗೆ ಗೊತ್ತಿರ್ಲಾರ್ದೆ ಆಗುತ್ತಾ ಇಡೀ ರಾಜ್ಯದ ರಾಷ್ಟ್ರದ ಅತಿ ದೊಡ್ಡ ಮತ್ತೆ ಮೊದಲ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಂಡಲ್ ನೇರವಾಗಿ ಮಂತ್ರಿಗಳಿಗೆ ಮಾಹಿತಿ ಇರಲ್ವಾ ಇದ್ರ ಬಗ್ಗೆ ಎರಡನೇದು ಇದ್ರ ಬಗ್ಗೆ ಅವರು ಸ್ಪಷ್ಟವಾದಂತ ಉತ್ತರ ಕೊಡ್ಬೇಕು ಸರ್ಕಾರ ಇನ್ನೊಂದು ನೀವು ಕೇಳದಂಗೆ 31.8 ಬಿಟ್ಕಾಯಿನ್ 31.8 ಬಿಟ್ಕಾಯಿನ್ ಪ್ಲಸ್ 186 ಬಿಟ್ಕಾಯಿನ್ ಟೋಟಲ್ ವ್ಯಾಲ್ಯೂ ಆಸ್ ಆಫ್ ಟುಡೇ 100 ಕ್ರೋರ್ಸ್ ಅದು ಮಿಸ್ಸಿಂಗ್ ಇದೆ ಎಲ್ಲಿ ಹೋಯ್ತು ಬೇಗ ಹೋಯ್ತು ಯಾರು ಮಾಡಿದ್ರು ಲೈನ್ ಮ್ಯಾನ್ಗಳಿಗೆ ತಂದು ಪಂಚನಾಮ ಮಾಡಿಸಿದ್ದೀರಾ ಯಾರ್ಯಾರು ಎಕ್ಸ್ಪರ್ಟ್ಸ್ ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಅಂತ ನೀವು ಹೇಳ್ತಾ ಇದ್ರ ಯಾವ ಮಾನದಂಡದ ಮೇಲೆ ಇವರು ಎಕ್ಸ್ಪರ್ಟ್ಸಿಗೆ ಆಯ್ಕೆ ಮಾಡಿ ನೀವು ಮಾಡಿಸಿದ್ದು ನೀವು ಪಂಚನಾಮನಲ್ಲಿ ಹೇಳ್ತಾ ಇದ್ದೀರಾ ಪ್ರೆಸ್ ರಿಲೀಸ್ ಮಾಡಿಬಿಟ್ಟು ನಿಮ್ ನೀವೇ ಬೆನ್ ತಕ್ಕೊಂಡ್ರಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರಿಗೆ ಹಿಡಿದಿದ್ದೀವಿ ವೆರಿ ಸಿಟ್ ಅದ್ರ ಬಗ್ಗೆ ಸ್ಪಷ್ಟವಾದಂತ ಉತ್ತರ ಬೇಕು ಅಲ್ವಾ ನಮ್ಗೆ ಮೂರನೇದು
according to Shriki's statement, voluntary statement, ala sir, voluntary signed statement, avre helthane made before the inspector, police inspector, cyber crime police station, Bangalore city. ಅವ್ರೇನು ಹೇಳ್ತಾರೆ ಅವ್ರ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ವಾಲೆಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ನಾನು 5000 ಕಾಯಿನ್ ಅನ್ನು ಹ್ಯಾಕ್ ಮಾಡಿದ್ದೀನಿ. 5000 ಕಾಯಿನ್ ಅಂದರೆ ಸದ್ಯಕ್ಕೆ ಇರೋ ಬೆಲೆ ಅದಕ್ಕೆ 2500 ಕ್ರೋರ್ಸ್. ವೇರ್ ಇಸ್ ಇಟ್? ಹೌ ಮಚ್ ಹ್ಯಾಸ್ ಹಿ ಯೂಸ್ಡ್? ಹೌ ಮಚ್ ಹ್ಯಾಸ್ ಹಿ ಡಿಸ್ಟ್ರಿಬ್ಯೂಟೆಡ್? ಅದು 5000 ಬಿಟ್ ಕಾಯ್ನು ಈ ಮನುಷ್ಯನೇ ಸ್ವಂತ ಹೇಳ್ತಾ ಇದ್ದಾನೆ ನನ್ನ ಹತ್ರ ಇದೆ ಅಂತ ಅವಾಗ ಸರ್ಕಾರ ಇಡಿ ಕೊಡಬೇಕು, ಇಂಟರ್ಪೋಲ್ ಸಹಾಯ ತಗೋಬೇಕು ಅಂತ ಬಂದಿಲ್ವ ಅವರಿಗೆ? ಅಂದ್ರೆ ಇಷ್ಟೆಲ್ಲ ಕಸ್ಟಡಿ ಎಕ್ಸ್ಟೆಂಡ್ ಮಾಡ್ಕೋತಾ ಹೋದ್ರಲ್ಲ, ಇವಾಗ ಎಷ್ಟು ಹಿಡಿದಿದೆ ಎಷ್ಟಿದೆ ಅಂತ ಯಾರಿಗೆ ಗೊತ್ತಾಗ್ಬೇಕು? ವೆರಿ ಕ್ಲಿಯರ್ ಕ್ವಶನ್ ಐ ಆಮ್ ಆಸ್ಕಿಂಗ್, ವೈ ಡಿಂಟ್ ದೇ ಹ್ಯಾಂಡ್ ಇಟ್ ಓವರ್ ಟು ಇಂಟರ್ಪೋಲ್? ವೈ ಡಿಂಟ್ ದೇ ಅಲಾರ್ಮ್ ದ ಸಿಬಿಐ ಆರ್ ಇಡಿ? More importantly, you are giving, you are administering drugs to the accused anta avare helta idare. For what reason? Ivaga guest kodidide anta hege gottagutte namage? Naakmeyade enandre moodanalli anikadikari munde 5000 kaayane act madidire anta avu ottunda voluntary signed statement. Okay, but nyayadhish munde en ottundare anta adu barode illa alla ಸರ್? ಆ ಕಾಪಿ ಏನಂತ ಸಿಗುತ್ತೆ ಪೊಲೀಸ್ ಮುಂದೆ ಹೇಳಿಕೆ ಹೇಳ್ತಾ ಇರೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸತ್ಯವನ್ನ ಹೊರಗೆ ತರ್ಲಿಕ್ಕಲ್ಲ, ಸತ್ಯವನ್ನ ಮುಚ್ಚಾಕ್ಲಿಕ್ಕೆ. ಯಕ್ಷ ಪ್ರಶ್ನೆ ಇದೆ, ಆಮೇಲೆ ಹೇಳ್ತೀನಿ ಸರ್. ಅದೊಂದು ಕಾಪಿ ಬಿಡುಗಡೆ ಮಾಡಿ, ಒಂದು ನಿಮಿಷ ಸರ್. ಆ ಕಾಪಿ ಅದು ಪರ್ಟಿಕ್ಯುಲರ್ 5000 ಬಿಟ್ಕಾಯಿನ್ ಅದು ಕಾಪಿ ರಿಲೀಸ್ ಮಾಡಿ. ಆ ವಾಲೆಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ನೀವು ಎಲ್ಲ ನೋಡಿದ್ರೆ ಎಲ್ಲ ಸೇರಿದ್ರೆ 5000 ಒಂದ್ರಲ್ಲಿ 2000 ಪಾಯಿಂಟ್ ಏನಪ್ಪ ಅಂದ್ರೆ ಇವ್ರದು ಇಂಟೆನ್ಷನಲ್ ಡಿಲೇ ಯಾಕಾಗಿದೆ? 3 ತಿಂಗಳು ನಾನು ಹೇಳ್ದಂಗೆ 5000 ಬಿಟ್ಕಾಯಿನ್ ಇದ್ದಾಗೂ ಕೂಡ ಇಂಟೆನ್ಷನಲ್ ಡಿಲೇ ಫಾರ್ ಇನ್ಫಾರ್ಮಿಂಗ್ ಇಡಿ ಸಿಬಿಐ ಇಂಟರ್ಪೋಲ್. ನನ್ನ ನೇರವಾದಂಥ ಆರೋಪ, ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ? 5000 ಬಿಟ್ಕಾಯಿನ್ ಇರ್ಬೋದು, 1 ಬಿಟ್ಕಾಯಿನ್ ಇರ್ಬೋದು, 31 ಬಿಟ್ಕಾಯಿನ್ ಇರ್ಬೋದು. ಆಮೇಲೆ ಅದೇ ವಾಲಂಟರಿ ಸ್ಟೇಟ್ಮೆಂಟ್ನಲ್ಲಿ ಚಾರ್ಜ್ ಶೀಟಲ್ಲಿ ಫೈಲ್ ಮಾಡ್ತಾರೆ ವಿಥೌಟ್ ಇನ್ವೆಸ್ಟಿಗೇಷನ್. ಅವನೇ ಹೇಳ್ತಾನೆ ನನ್ನ ಸ್ಕೈಪ್ ಚಾಟ್ಸ್ ತೆಗೆದು ನೋಡಿ, ಎಫ್ ಬಿ ಚಾಟ್ಸ್ ನೋಡಿ, ನಂದು ಲಾಗ್ಸ್ ನೋಡಿ, ಅದರಲ್ಲೆಲ್ಲನೂ ಕೂಡ ನನ್ನ ವ್ಯವಹಾರದ ಇದು ಇದೆ. ಮತ್ತೆ ಇದೆಲ್ಲ ಎಲ್ಲಿದೆ? ಇದ್ರ ಬಗ್ಗೆ ತನಿಖೆ ಯಾಕೆ ಆಗ್ತಾ ಇಲ್ಲ? ಅವರೇ ಅವನೇ ಕನ್ಫೆಸ್ ಮಾಡಿದ್ದಾನೆ ದಟ್ ಹೀ ಇಸ್ ಡನ್ ಅನ್ ಎಕನಾಮಿಕ್ ಕ್ರೈಮ್ ಆಫ್ ಟ್ರಾನ್ಸ್ಫರಿಂಗ್ 80,000 ಯುರೋಸ್ ಔಟ್ಸೈಡ್ ದ ಕಂಟ್ರಿ ಅಂತ ಹೇಳಿದ್ದಾನೆ. He has only confessed. ಅದಾದ್ಮೇಲೂ ಕೂಡ ಯಾಕೆ ಇದು ರಿಪೋರ್ಟ್ ಮಾಡಿಲ್ಲ? ಹಿ ಇಸ್ ಕನ್ಫೆಸ್ಡ್ ಫೇಸ್ಬುಕ್ ಚಾಟ್ಸ್ ನಲ್ಲಿ ಡ್ರಗ್ ಟ್ರಾಫಿಕಿಂಗ್ ಇದೆ ಅಂತ, ಅದು ನಾನು ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಸೊ ಇದೆಲ್ಲ ನಾವು ನೋಡಿದ್ರೆ ಸರ್ಕಾರ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ಎಫಿಷಿಯನ್ಸಿ ಎದ್ ಕಾಣ್ ಬರ್ತಾ ಇದೆ. ಇವರು ಇಷ್ಟೊಂದು ಕಸ್ಟಡಿನಲ್ಲಿ ಇಟ್ಕೊಂಡ್ರು ಕೂಡ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಯಾಕೆ, ಏನು, ಎತ್ತ, ಯಾರು? ನಮ್ದು ಏನಂದ್ರೆ ಇದು ಕೊನೆಯದಾಗಿ ನಮ್ ಡಿಮಾಂಡ್ ಏನಂದ್ರೆ ಇಲ್ಲಿ ಈ ರಾಜ್ಯ ಸರ್ಕಾರದಿಂದ ದೇರ್ ವಿಲ್ ಬಿ ನೋ ಟ್ರಾನ್ಸ್ಪರೆನ್ಸಿ ಇನ್ ಇನ್ವೆಸ್ಟಿಗೇಷನ್ ಬಿಕಾಸ್ ಎವ್ರಿಬಡಿ ಇಸ್ ಇನ್ವಾಲ್ವ್. ಎಲ್ಲ ಇವತ್ತು ಒಂದು ಯಾವುದೋ ಆಡಿಯೋ ಕ್ಲಿಪ್ ಬಂದಿದೆ, ತಮ್ಗೆಲ್ಲ ನೋಡಿರ್ಬೇಕು, ಕೇಳಿರ್ಬೇಕು. ಅದರಲ್ಲೇ ಹೇಳ್ತಾರೆ ಅವರು ಪೊಲೀಸ್ ಆಫೀಸರ್ಸ್ ಎಲ್ಲರೂ ಇದಾರೆ ಸರ್ ಇದರಲ್ಲಿ ಅಂತ. ಅದಕ್ಕೆ ಈ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಮುಚ್ಚಾಕ್ಲಿಕ್ಕೆ. ವಿ ಹ್ಯಾವ್ ನೋ ಫೇತ್ ದಟ್ ಎ ಡಿಸ್ಪ್ಯಾಷನೇಟ್ ಅಂಡ್ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ವಿಲ್ ಹ್ಯಾಪನ್ ಬೈ ದಿಸ್ ಗವರ್ಮೆಂಟ್. ಅದಕ್ಕೆ ಯಾರಾದರೂ ಒಬ್ಬರು ಸಿಟ್ಟಿಂಗ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಪ್ರೋಬ್ ಆದರೆ ಮಾತ್ರ ಇದಕ್ಕೆ ಸತ್ಯಾಂಶ ಹೊರಗೆ ಬರುತ್ತೆ.
ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ ಸರ್ಕಾರಕ್ಕೆ, ದಯವಿಟ್ಟು ಹೆಸರು ಕೆಡಿಸ್ಕೋಬೇಡಿ. ಡಿಜಿಟಲ್ ಇಂಡಿಯಾ ಅಂದ್ರೆ ಈ ತರ ಡಿಜಿಟಲ್ ಇಂಡಿಯಾ ಅಲ್ಲ ಕನಸು ಕಾಣೋದು. ನೀವು ನಿಜವಾಗ್ಲೂ ನೀವು ಹೇಳ್ತಿರಲ್ಲ ಹೋಗಿ ಪ್ರಧಾನಮಂತ್ರಿಯವರು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಜಡ್ಜ್ ಥ್ರೂ ಎನ್ಕ್ವೈರಿ ಆಗಲಿ. ಸತ್ಯ ಏನಿದೆ, ಸತ್ಯಾಂಶ ಏನಿದೆ ಹೊರಗೆ ಬರಲಿ. ಅದಾದ್ಮೇಲೆ ಏನೇನಿದೆ ಕಾನೂನು ಕ್ರಮವಾಗಿ ಏನ್ ವಾಟ್ ಇಸ್ ಲೀಗಲ್ ಕೋರ್ಸ್ ಆಫ್ ಆಕ್ಷನ್ ಅದಾಗುತ್ತೆ. ಮೂರನೇ ಮುಖ್ಯಮಂತ್ರಿ ಬರುವಾಗ ನೀವೇ ಕಂಟಿನ್ಯೂ ಆಗ್ಬೇಕಂತ ನಿಮ್ಮ ಹೈಕಮಾಂಡ್ ತೀರ್ಮಾನ ಆಗುತ್ತೆ. ಆದ್ರೆ ಕರ್ನಾಟಕದ ಜನರಿಗೆ ಸತ್ಯ ಗೊತ್ತಾಗಬೇಕು ಅಂದ್ರೆ ಒಂದು ಸಿಟಿಂಗ್ ಜಡ್ಜ್ ಆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಪ್ರೋಬ್ ಆದ್ರೆ ಮಾತ್ರ ಇದು ಸತ್ಯಾಂಶ ಹೊರಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ತಮ್ದೇನಾದ್ರೂ ಪ್ರಶ್ನೆ ಅಂದ್ರೆ ಸರ್, ಈ ಪ್ರಕರಣ ನಡೆಯುವಾಗ ಆಗಿನ ಗೃಹ ಮಂತ್ರಿಗಳಿದ್ದು ಬಸವರಾಜ ಬೊಮ್ಮಾಯಿ ಸರ್, ಬಸವರಾಜ ಬೊಮ್ಮಾಯಿ ಆಗ ಗೃಹ ಮಂತ್ರಿಗಳಾಗಿದ್ರು. ಈಗ ಅಲಿಗೇಷನ್ ಇರುವಂತದ್ದು ಅವರೇ ಏನಾದ್ರೂ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಏನಾದ್ರು ಭಾಗಿಯಾಗಿದ್ದಾರೆ, ಬೆಂಬಲ ಕೊಟ್ಟಿದಾರ ಏನು? ಇಲ್ಲ, ನಾನೇ ಯಾರ ಹೆಸರು ಹೇಳಬಹುದು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಫಾರ್ಮರ್ ಎಚ್ ಎಂ ಕರೆಂಟ್ ಸಿ ಎಂ ಅವರು ಬಹಳ ಪರಿಣಿತರು, ಬಹಳ ತಿಳ್ಕೊಂಡಿದ್ದಾರೆ. ನಮ್ಮ ಜಿ ಎಸ್ ಟಿ ಕೌನ್ಸಿಲ್ನಲ್ಲೆಲ್ಲ ಅವರೇ ಇದ್ದವರು, ಸದನದಲ್ಲೂ ಕೂಡ ಲಾ ಮಿನಿಸ್ಟರ್ ಇದ್ದಾಗ ಅವರೇ ಎಲ್ಲ ಉತ್ತರ ಕೊಡ್ತಾ ಇದ್ರು. ಅವರು ಸರ್ವಜ್ಞಾನಿಗಳಿದ್ದಾರೆ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎನಿಥಿಂಗ್. ಬಟ್ ಇಂಥ ಒಂದು ದೊಡ್ಡ ಹಗರಣ ವಿಚ್ ಈಸ್ ಯಾವುದು ಅಂತಾರಾಷ್ಟ್ರೀಯ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆನಲ್ಲೂ ಯಾವಾಗ ಇದು ಹಣ ಮೂವ್ ಆಗ್ತಾ ಇದೆ ಅಲ್ಲ, ಅವಾಗ ಅಲರ್ಟ್ ಬರ್ತಾ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಇಸ್ರೇಲಿ ಹ್ಯಾಕರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇವನ ಹೆಸರು ಬರುತ್ತೆ. $400 million ಇವನ ಮೇಲೆ ಬಹುಮಾನ ಇತ್ತು ಬೈ ಬಿಟ್ ಫಿನಿಕ್ಸ್. ಇದೆಲ್ಲ ಮಾಹಿತಿ ಇರಲಿಲ್ಲ ಅಂತ ದೆನ್ ಮಿನಿಸ್ಟರ್ ಈಗ ಅಂತ ಅನ್ಕೋತೀರ? ದ ಬಿಗ್ಗೆಸ್ಟ್ ಪ್ರಾಬಬಲ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಮ್, ದ ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಮ್ ಇನ್ ಇಂಡಿಯಾ, ಅದ್ರ ಬಗ್ಗೆ ಕ್ಲೋಸ್ ವಾಚ್ ಇಡಲ್ಲ ಅಂತೀರಾ? ಐ ರೆಸ್ಟ್ ಮೈ ಕೇಸ್. ನಾನೇನು ಅವ್ರದ್ದು ಇವ್ರದ್ದು ಅಂತ ಹೇಳ್ತಾರೆ, ಐ ಆಮ್ ಜಸ್ಟ್ ಆಸ್ಕಿಂಗ್ ಆಸ್ ಮಿನಿಸ್ಟರ್. ಯಾರೇ ಇರ್ಬೋದು, ನಾನಿರ್ಬೋದು, ಬೇರೆಯವ್ರು ಇರ್ಬೋದು, ಈ ಮಾಹಿತಿ ಇತ್ತ ಇಲ್ಲ ಅವ್ರಿಗೆ ಕೇಳಿದ್ರು ನನಗೇನು ಗೊತ್ತಾಗ್ತದೆ? ಈ ಪ್ರಕರಣನ ಫೆಬ್ರವರಿಲಿ ನಾವು ಇಡಿ ಕೊಟ್ಟಿದ್ವಿ ಅಂತ ಸ್ವತಃ ಗೃಹಮಂತ್ರಿಗಳು ಮುಖ್ಯಮಂತ್ರಿಗಳು ಇಡಿ ಅವ್ರ ಪತ್ರ ಬರ್ತಿರೋದು ಫಾರ್ ಟೂ ಡಿಫ್ರೆಂಟ್ ರೀಸನ್ಸ್. ಒಂದು, ಪತ್ರಿಕೆನಲ್ಲಿ ಇದು ಹಗರಣ ಬಯಲಿಗೆ ಬಂದಾಗ. ಎರಡನೇದು, ಅದು ಯಾವುದೋ ಯು ಪಿ ನಲ್ಲಿ ಎನ್ ಜಿ ಒಗೆ ಹಣ ಟ್ರಾನ್ಸ್ಫರ್ ಆಗಿದೆ, ಅದು ಬಗ್ಗೆ ಪ್ರಶ್ನೆ ಮಾಡಿದಾಗ. ಈ ಪ್ರಕರಣ ಎಲ್ಲೂ ಇಡಿಗೆ ಸರ್ಕಾರದಿಂದ ಹಸ್ತಾಂತರ ಮಾಡಿ ಇದುವರೆಗೂ ಕೊಟ್ಟಿಲ್ಲ ಸರ್. ನನ್ನ ಹತ್ರ ದಾಖಲೆಗಳು ಇಲ್ಲ, ಅವ್ರ ಹತ್ರ ಇದ್ದಾರೆ, ಇದೆ ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾಕೆ ಬಿಡುಗಡೆ ಮಾಡ್ತಾರೆ ಇಷ್ಟೊತ್ತು? ಯಾಕೆ ನಮ್ಮ ಬಾಯಿ ಮುಚ್ಚಿಸ್ಬೋದಲ್ವ? ನಮ್ಮ ಬಾಯಿ ಯಾಕೆ ಮುಚ್ಚಿಸ್ತಾ ಇಲ್ಲ ಅವರು? ಆಯ್ತಪ್ಪ ತಗೊಳ್ಳಿ, ಕಾಂಗ್ರೆಸ್ನವರೇ ಇಲ್ಲಿದೆ. It is there in the wallet. The transaction did not complete from your wallet to my wallet. ಆರಂಭದಲ್ಲಿ ಪಂಚನಾಮ ಮಾಡಬೇಕಾದ್ರೆ ಅಷ್ಟೇ ಸಿಕ್ಕಿದೆ ಅಂತ ಅವ್ರು ಹೇಳಿದ್ರು. ನೋಡ್ತಾರಲ್ಲ ವಾಲೆಟ್ ನಲ್ಲಿ ಅವ್ರು ಹೇಳ್ತಾರೆ, ನೋಡಿ ಈ ವಾಲೆಟ್ ಹೆಂಗಾಗುತ್ತೆ ಅಂದ್ರೆ ಡಿಜಿಟಲ್ ಕರೆನ್ಸಿ ಟ್ರಾನ್ಸಾಕ್ಷನ್ ಅಧ್ಯಕ್ಷ ಹೇಳ್ತೀನಿ. ಪಬ್ಲಿಕ್ ಕೀ ಒಂದು ಇರುತ್ತೆ, ಪ್ರೈವೇಟ್ ಕೀ ಅಂತ. ಪಬ್ಲಿಕ್ ಕೀ ಅಂದ್ರೆ ಅದು ಎಕ್ಸ್ಚೇಂಜಿಗೆ ಏನಾದರೂ ಲಭ್ಯ ಇದ್ರೆ ನೀವೆಲ್ಲ ನೋಡಬೇಕು. ಅದನ್ನ ನಾನು ಮಾರಾಟ ಮಾಡ್ಬೇಕಾದ್ರೆ ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ ಎರಡು ಬೇಕಾದ್ರೆ ನನ್ನ ಮಾಲಕತ್ವ ಗೊತ್ತಾಗಬೇಕು, ಇದು ನಮ್ದಿದೆ ಅಂತ. ಸೊ ಅದು ಪ್ರೈವೇಟ್ ಕೀ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಶ್ರೀ ಕೀ ಹ್ಯಾಸ್ ಗಿವೆನ್ ದೇಮ್ ದ ಪಾಸ್ವರ್ಡ್, ಅದು ಆ ಪಾಸ್ವರ್ಡ್ ನ ಚೇಂಜ್ ಮಾಡಿದೀವಿ, ಆ ಲೈನ್ ಮೆನ್ ಎದುರುಗಡೆ ಚೇಂಜ್ ಮಾಡಿದೀವಿ ಅಂತ ಹೇಳ್ತಾರಲ್ಲ ಅದು. ಅದೇ ಕೇಳಬೇಕಲ್ಲ, ಆದ್ಮೇಲೆ ಈಗ ಟ್ರಾನ್ಸಾಕ್ಷನ್ ಏನಂದ್ರೆ ಐಟಿ ಮಿನಿಸ್ಟರ್ ಅವರು
ಮಾಡಿದ್ದಾರೆ, ಪ್ರೆಸ್ ಮೀಟ್ ಮಾಡಿದಾರಲ್ಲ ಪ್ರಿಯಾಂಕ್ ಖರ್ಗೆ, ಇದೆಲ್ಲ ಗೊತ್ತು ಅವರಿಗೆ, ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾ ರೆಡಿ. ಇನ್ಎಫಿಷಿಯನ್ಸಿ ಯಾಕೆ ಅಂತ ಕೇಳ್ತಾರೆ. ನಾವು ನಾನು 50 ದಿವಸ ಪೊಲೀಸ್ ಕಸ್ಟಡಿನಲ್ಲಿದ್ದೆ. ನಾನು ಇವ್ರಿಗೆ ಬಿಟ್ಕಾಯಿನ್ ಕೊಡುವಂತ ಯಾವ ಉದ್ದೇಶ ನನಗೆ ಇದೆಯಲ್ಲ, ಅಲ್ಲ ನನಗೆ ಬಿಟ್ಕಾಯಿನ್ ಕೊಡುವಂತ ಸಂಪೂರ್ಣ ಉದ್ದೇಶ ಇತ್ತು. ಆದ್ರೆ ನನ್ನ ವಕೀಲರು ನನಗೆ ಹೇಳಿದ್ರು ಇದು ಕೊಡಬೇಡ, ಯಾವ್ದು ಬಿಟ್ಕಾಯಿನ್ ಕೊಟ್ಟಿಲ್ಲ. ನಂತರ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿ ಇವರು ಫೋರೆನ್ಸಿಕ್ ಮೆಥಡ್ಸ್ ಮುಖಾಂತರ ಈ ಬಿಟ್ಕಾಯಿನ್ಸ್ ನಾವು ತಗೋಬಹುದು ಅಂತ ನನಗೆ ಗೊತ್ತಾಯ್ತು. ಆ ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ನಾನು ಮಾತಾಡಿದ ಮೇಲೆ, ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿದ ಮೇಲೆ, ನಾನು ಸ್ವತಃ ಸ್ವಇಚ್ಛೆಯಿಂದ ಇದನ್ನೆಲ್ಲ ಬಿಟ್ಕಾಯಿನ್ಗಳನ್ನ ನಾನು ಬೇರೆ ಬೇರೆ ವಾಲೆಟ್ ನಲ್ಲಿ ಇಟ್ಟಿರೋದನ್ನ ಅವ್ರಿಗೆ ಕೊಡೋದಕ್ಕೆ ಒಪ್ಪಿಕೊಂಡು ಅವ್ರು ಕೊಟ್ಟಿದ್ದೀನಿ. ಎಲ್ಲೋಯ್ತು ಪಂಚನಾಮ ಮಾಡಿದಾಗ ಇದ್ದಿದ್ದೆಲ್ಲ ಇದೆಯಲ್ಲ, ಇದೆಲ್ಲ ಬಿಟ್ಕಾಯಿನ್ಸ್ ಎಲ್ಲೋಗಿದೆ. ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಏನಾದ್ರು ವ್ಯವಹಾರ ಮಾಡಿದಾರೆ ಅನ್ನೋದು ನಿಮ್ಮ ಆರೋಪ ಏನ್ ಸರ್? ನಾನು ಯಾರ ಮೇಲೂ ಆರೋಪ ಮಾಡಿಲ್ಲ. ನಾನು ಪ್ರಶ್ನೆಗಳನ್ನು ಕೇಳಿದ್ದೀನಿ ಬೇಸ್ಡ್ ಆನ್ ದ ರಿಟ್ ಪಿಟಿಷನ್ಸ್ ಫೈಲ್ಡ್, ಬೇಸ್ಡ್ ಆನ್ ದ ಪಂಚನಾಮ, ಬೇಸ್ಡ್ ಆನ್ ವಾಟ್ ಎವರ್ ಡಾಕ್ಯುಮೆಂಟ್ ದ ಗವರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್. ಅದರಲ್ಲಿ ಒಂದು ಕೂಡ ನಂದು ಸೃಷ್ಟಿ ಇಲ್ಲ. ಭಾಗಿಯಾಗಿದ್ದಾರೆ ಅಂತ ಈಗ ನೋಡಿ, ಪೊಲೀಸ್ ಕಸ್ಟಡಿಯಲ್ಲಿ ಒಬ್ಬ ಅಕ್ಯೂಸ್ಡ್ ಇದ್ದಾರೆ, ಅವ್ನಿಗೆ ಡ್ರಗ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾಕೆ ಶಾಮಿಲ್ ಆಗಕ್ಕಾಗ್ತದೆ? ಹೊರಗಿನವ್ರಾಗಕ್ಕಾಗ್ತದೆ, ಒಳಗಿನವ್ರೇ ಆಗ್ತದೆ. ಸರ್, ಇಲ್ಲಿ ಪೊಲೀಸರು ಮತ್ತು ಸರ್ಕಾರ ಭಾಗಿಯಾಗಿದ್ದಾರೆ ಅನ್ನೋದು ಬಹಳಷ್ಟು ಅನುಮಾನ ಕಾಡುತ್ತೆ. ಹಾಗಾಗಿ ನೀವು ಪಿ ಐ ಅಲ್ಲಿ ಏನಾದ್ರು ಹಾಕ್ತಿದ್ರಾ, ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಅಥವಾ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಹೈಕೋರ್ಟ್ ನೇತೃತ್ವದಲ್ಲಿ ಇದು ಮಾನಿಟರ್ ಆಗಲಿ ಅಂತ ಹೇಳಿ ಯಾವಾಗ ಹಾಕ್ತೀರಿ ಸರ್ ಪಿ ಐ ಅಲ್ಲಿ? ಈಗ ನಿನ್ನೆ ಮೊನ್ನೆ ಇದು ಬಂದಿರೋದ್ರೆ ಮೊನ್ನೆಯಿಂದ ಇದು ಪ್ರಾರಂಭ ಆಯಿತು. ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದೀವಿ, ಈಗ ನಿನ್ನೆ ಎಲ್ಲ ಓದಿರೋದಿಲ್ಲ, ನಮ್ಮ ಮುಂದೆ ಮಾಹಿತಿ ಹೇಳಿ. ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ ಬರೋದಿದೆ, ಇದು ಭಾಗ ಒಂದು. ಇನ್ನ ಅದಾದ್ಮೇಲೆ ಏನೇನು ಬರುತ್ತೆ ನೋಡ್ಬೋದು. ಖಂಡಿತವಾಗಿ ಫಿಟ್ಸ್ ಇಂಟು ಪಿ ಐ ಅಂದ್ರೆ ತಾರ್ಕಿಕ ಅಂತ್ಯವನ್ನ ಕಾಂಗ್ರೆಸ್ ತೆಗೆದುಕೊಂಡು ಹೋಗುತ್ತೆ. ತಾರ್ಕಿಕ ಅಂತ್ಯಕ್ಕೆ ನೀವು ಹೋಗ್ತೀರಾ? ದಟ್ ಈಸ್ ದ ಇಂಟೆನ್ಷನ್. ಯಾವುದೋ ಇಶ್ಯೂ ತಗೊಂಡು ಲಾಜಿಕಲ್ ಆಗಿ ತಗೊಂಡು ಹೋಗಿಲ್ಲ ಅಂದ್ರೆ ನಾನು ಇವತ್ತು ತಮ್ಗೆ ತಮ್ಮ ಮುಖಾಂತರ ಸರ್ಕಾರಕ್ಕೆ 5 ಪ್ರಶ್ನೆ ಕೇಳಿದ್ದೀನಿ. ಆ ಪ್ರಶ್ನೆಗೆ ಉತ್ತರ ಕೊಡಿಸ್ತೀನಿ. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅಕ್ಯೂಸ್ ಫಾದರ್ ಪ್ರೇಯರ್ ಇಸ್ ದಟ್ ಯಾರ್ಯಾರು ಶಾಮಿಲ್ ಇದ್ದಾರೆ ಅವರಿಗೆ ದಂಡ ಅವರಿಗೆ ಶಿಕ್ಷೆ ಆಗಬೇಕು. ಸರ್, ಈಗ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಮೂರನೇ ಸಿ ಎಂ ಆಗ್ತಾರೆ ಅನ್ನೋದು ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ರಲ್ಲ, ಇದರಲ್ಲಿ ಅವತ್ತು ಹೋಮ್ ಮಿನಿಸ್ಟರ್ ಆಗಂತ ಬೊಮ್ಮಾಯಿ ಅವರ ಪಾತ್ರ ಇದೆ ಅನ್ನೋದಕ್ಕೆ ಏನು? ಅಷ್ಟೇನಾ ಅಥವಾ ಸರ್ ಈಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅನ್ನೋದು ಅಷ್ಟೇನಾ ಅಥವಾ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಿಮ್ಮ ಆರೋಪ? ಅಲ್ಲ, ನಿಮ್ಮ ಆರೋಪನ ನೀವು ಈಗ ನಾನು ಬಹಳ ಅವರು ಕೇಳಿದಾಗೂ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇಫ್ ಇಟ್ ಇಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಂಡಲ್ ವಾಂಟ್ ದ ಮಿನಿಸ್ಟರ್ ಬಿ ಫಾಲೋಯಿಂಗ್ ಇಟ್, ಯೆಸ್ ಆರ್ ನೋ? ಅಲ್ಲ ಸರ್, ಅವರ ಪಾತ್ರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಷ್ಟೇನಾ? ಸರ್, ಅವರ ಅವಧಿಯಲ್ಲಿ ಆಗಿದ್ದು ಅಂತಲ್ಲ, ಹಾಗಾಗಿ ಕೇಳ್ತೀರಾ ಸರ್? ಹಾಗೆ ಸರ್, ಅವರ ಕಾಲದಲ್ಲಿ ಆಗಿದ್ದು. ನೀವು ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಪಟ್ಟವನ್ನೇ ಇದು ಬಲಿ ಪಡೆಯುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಯಾವಾದ್ರೂ ಸ್ಕ್ಯಾಂಡಲ್ ಏನಾದ್ರೂ ಆದ್ರೆ ಯಾರಿಗೆ ತೆಗಿತಾರೆ?
ಅಲ್ಲ ಅದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಅವ್ರ ಭಾಗಿತ್ವ ಇದೆಯಾ ಅದೇ ಹೇಳ್ಬಿಡಿ ನೇರವಾಗಿ ಕೊಡಬೇಕು ಅದನ್ನು ಬರ್ತೀನಿ ಅಲ್ಲ ನೇರವಾಗಿ ಭಾಗಿತ್ವ ಇದೆಯಾ ಕೋರ್ಟ್ ಮಾಡಿ ನಕಲ್ ಮಾಡೋಕ್ಕೆ ಇಶಾರಾ ಮಾಡಿ ಅಂತ ಹೇಳ್ತಾರೆ ಅಲ್ಲ ಡೈರೆಕ್ಟ್ ಆಗಿ ನೀವು ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ರಾ ಸಿಎಂ ಬದಲಾವಣೆ ಆಗುತ್ತೆ ಅಂತ ಅಂದಾಗ पारदर्शकवागिन्वेस्टिगेशन सरकार बीड़ा अथवा लीडरशिप चेंज आगता विल बीजेपी गो फॉर एन इलेक्शन डिस्टिंक्ट सर नेर ಇನ್ವೆಸ್ಟಿಗೇಟ್ ಮಾಡಿದ್ರೆ ಬರುತ್ತಲ್ವಾ ಧನ್ಯವಾದ ಎಲ್ಲ